नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्रममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। धर्मक्षेत्रे कुरुक्षेत्रे समवेतायुत्सवः मम काः पाण्डवाश्चैव किमकुर्वत संजया। श्रीगुरुभ्यो नमः। ಒಬ್ಬ ಯೋಗಿಯಾಗ ಬಯಸುವವನ ಯೋಗ ಮಾರ್ಗದ ಪ್ರವೃತ್ತಿ ಹೇಗಿರಬೇಕು ಅಂತ ಕೃಷ್ಣ ತಿಳಿಸಿಕೊಡುತ್ತಾ ಆತ ತನ್ನಲ್ಲಿಯೇ ಬಗೆಯನ್ನು ನಿರಂತರವಾಗಿ ನೆಲೆಗೊಳಿಸಿರಬೇಕು, ಎಲ್ಲರ ಸಂಪರ್ಕವನ್ನು ಸೇವಾಭಾವವನ್ನು ಆತ ಕಡಿಮೆ ಮಾಡಿರಬೇಕು, ಅತ್ಯಂತ ಪ್ರಶಸ್ತವಾಗಿ ತನ್ನನ್ನೇ ಆತ ಪೂಜಿಸಿರಬೇಕು ಎನ್ನುವಂತೆ ಮದ್ಗತೇನ ಅಂತರಾತ್ಮನ ಸರ್ವೇಶಾಮಪಿ ಯೋಗಿನಾಂ ಹೇಳಿಕೊಂಡು ಭಜತೆ ಯೋ ಮಾಂ ಅಂತ ಹೇಳಿಕೊಂಡ ಹಾಗಿರುವಾಗ ಭಗವಂತನ ಸೇವೆ ಹೇಗಾಗಬೇಕು, ಒಬ್ಬ ಸಾಧಕ ದೇವರನ್ನು ಹೇಗೆ ನಂಬಿದವ ಯಾವ ರೀತಿಯಿಂದ ದೇವರ ಸೇವೆಯಲ್ಲಿ ನಿಲ್ಲಬೇಕು, ಭಗವಂತನ ಭಕ್ತಿಯ ಬಗೆಯೇನು, ಭಗವಂತನ ಎತ್ತರವನ್ನು ಆತ ಯಾವ ರೀತಿಯಿಂದ ಅರಿಯಬೇಕು ಅನ್ನುವುದರ ವಿಷಯದಲ್ಲಿ ಕೃಷ್ಣ ನಾನು ನನ್ನನ್ನು ಪೂಜಿಸುವ, ನನ್ನಲ್ಲಿ ಮನಸ್ಸಿಟ್ಟ, ನನ್ನನ್ನೇ ದೊಡ್ಡದನ್ನಾಗಿಸಿಕೊಂಡ ಅಂತ ಹೇಳಿಕೊಂಡದ್ದಕ್ಕೆ ತಾನು ಯಾರು ಎನ್ನುವುದರ ಬಗ್ಗೆ ಮಾತಾಡ್ತಾನೆ. ಇನ್ನು ಮುಂದಕ್ಕೆ ಬಹಳ ವಿಶಾಲವಾಗಿ ವಿಸ್ತಾರವಾಗಿ ದೀರ್ಘವಾಗಿ ಬಹಳ ಅದ್ಭುತವಾಗಿ ಅತ್ಯಂತ ಸೂಕ್ಷ್ಮವಾಗಿ ವೇದಾಂತದ ರಹಸ್ಯವಾಗಿ ನಾವೊಂದೊಮ್ಮೆ ಇಷ್ಟರಲ್ಲಿ ಯೋಗ್ಯ ಸಾಧಕರಾಗಿ ನಿಂತಿದ್ದರೆ ಭಗವಂತನ ಅದ್ಭುತವಾದ ದಿವ್ಯ ವಿಭೂತಿಗಳ ದರ್ಶನ ನಮಗಾಗುವ ಸಾಧ್ಯತೆ ಇದೆ. ಇನ್ನು ಮುಂದಕ್ಕೆ ಅಷ್ಟು ವ್ಯಾಪ್ತವಾಗಿ ತನ್ನನ್ನು ಹೊರಗೆ ತೋರಿಸಿಕೊಡ್ತಾನೆ ಕೃಷ್ಣ. ಒಬ್ಬ ಸಾಧಕನಿಗೆ ಸಾಧನೆ ಮಾಡಬೇಕೆನ್ನುವ ಅಂತರಂಗದ ತುಡಿತ ಬಂದಾಗ ಅದಕ್ಕೇನು ಪ್ರಶಸ್ತವಾದಂತಹ ಕರ್ಮ ಅನ್ನುವುದರ ಬಗ್ಗೆ ಕೃಷ್ಣ ಮಾತಾಡ್ತಾ ಇದ್ದಾನೆ, ಮುಂದುವರಿಸ್ತಾ ಇದ್ದಾನೆ. ಆದ್ದರಿಂದ ಅಧ್ಯಾಯ ಕೊನೆಯಾದರೂ ಕೃಷ್ಣನ ಮಾತಿಗೇನು ಕೊನೆಯಾಗಲಿಲ್ಲ. ಅಧ್ಯಾಯ ಕೊನೆಯನ್ನು ಸೂಚನೆ ಕೊಟ್ಟದ್ದು ವ್ಯಾಸರು, ಕತೆ ಬರೆಯುವವರು. ಆಗುತ್ತಿರುವ ವಿಷಯವನ್ನು ಬಿತ್ತರಿಸುತ್ತಿರುವವ ಸಂಜಯ ಧೃತರಾಷ್ಟ್ರನಿಗೆ. ವ್ಯಾಸರು ಸಂಜಯನಿಗೆ ಒಂದು ಮಹತ್ತರವಾಗಿರತಕ್ಕ ಅವಕಾಶ ಕೊಟ್ಟರು, ಯೋಗ್ಯತೆಯನ್ನು ಕರುಣಿಸಿದ್ರು. ನಿನಗೆ ಕಾಣತ್ತೆ, ಯಾರು ಏನು ಮಾತಾಡ್ತಾರೋ ಯೋಚನೆ ಮಾಡ್ತಾರೋ ಅದು ಹೊಳೆಯುತ್ತೆ ಅಂತ ದಿವ್ಯತ್ವವನ್ನು ನಿನಗೆ ಕೊಟ್ಟಿದ್ದೇನೆ, ಹೋಗು ಧೃತರಾಷ್ಟ್ರನಿಗೆ ನೀನದನ್ನು ಹೇಳಿಬಿಡು ಅಂತ. ಆದ್ರಿಂದ ಆಗುವ ಕುರುವಂಶದ ನಾಶವನ್ನು ಪ್ರತ್ಯಕ್ಷವಾಗಿ ಕಂಡ ಗಾಬರಿ ಪಡೆದ ಸಂಜಯ 10 ದಿನ ನಡೆದು ಯುದ್ಧದಲ್ಲಿ ಭೀಷ್ಮ ಬಿದ್ದದ್ದು ಕಂಡು ಓಡೋಡಿ ಬಂದ ಧೃತರಾಷ್ಟ್ರನಲ್ಲಿಗೆ. ಅಯ್ಯ, ಭೀಷ್ಮ ಸತ್ತೇ ಹೋದ, ಬಿದ್ದೇ ಬಿಟ್ಟ, ಇನ್ನು ಕೇವಲ ಅವನ ಹಸುವು ಮಾತ್ರ ನಿಂತಿದೆ, ಇನ್ನೇನಿಲ್ಲ, ಕಸುಬು ಇಲ್ಲ. ಆಗ ಧೃತರಾಷ್ಟ್ರ ಹೇಳ್ತಾನೆ, ಏನಾಯ್ತಯ್ಯ ಶುರುವಿಂದ ಹೇಳು, ಎಲ್ಲಿಂದ ಆರಂಭ ಆಯಿತು ಯುದ್ಧ? ಆಗ ಹೇಳಿತಾ ಬಂದ, ನೋಡು ಅರ್ಜುನ ರಥದಲ್ಲಿ ನಿಂತ ಆ ಬಿಳಿಯ ಕುದುರೆಗಳು, ಎದುರಲ್ಲಿ ಕಪ್ಪಿನ ಮೂರ್ತಿ ಕೃಷ್ಣ, ಅದರ ಹಗ್ಗ ಹಿಡಿದವ ನೋಡಯ್ಯ, ಎರಡು ಸೇನೆಯ ನಡುವೆ ಆ ರಥ ನಿಂತಾಗ ಅರ್ಜುನ ಗಾಬರಿಯಾದತ್ತು. ಅದಕ್ಕೆ ಕೃಷ್ಣ ಯಾಕಯ್ಯ ಗಾಬರಿ ಅಂತ ಹೇಳಿಕೊಂಡು ಮಾತಾಡಿದ, ಸಾಧನೆಗಳನ್ನೆಲ್ಲ ಹೇಳ್ತಾ ಬಂದ ಅಂತ. ಅವ ಹೇಳ್ತಾ ಇರುವಾಗ ಅವನ ಹೇಳಿಕೆಯ ಕ್ರಮವನ್ನು ವ್ಯಾಸರು ವಿಸ್ತಾರವಾಗಿ ಪೋಣಿಸಿ ಅಧ್ಯಾಯ ಕ್ರಮವನ್ನು ಹಾಕಿ, ಅಂದರೆ ಒಮ್ಮೆಲೆ ಹೇಳ್ತಾ ಹೋಗುವುದು ಅರ್ಥ ಆಗುವುದಿಲ್ಲ ಹೇಳಿ ಅಧ್ಯಾಯ ಕ್ರಮವನ್ನು ಹಾಕಿ ಸಂಜಯ ಬಿತ್ತರಿಸುವ ವಾಕ್ಯವಾಗಿ ವ್ಯಾಸರು ಸಿಕ್ಕಿಸಿದ್ದಾರೆ. ಆದ್ರಿಂದ ಕೃಷ್ಣ ಹೇಳ್ತಾನೇ ಇದ್ದಾನೆ, ನಿಲ್ಲಿಸಿಲ್ಲ ಅವನು.
ಮದುಗತೆ ನಂತರಾತ್ಮನ ಅಂತಂದವ ಮಯ್ಯಾಸಕ್ತ ಮನಃ ಅಂತಲೇ ಹೇಳಿಯೇ ಬಿಟ್ಟ. ಅದರಿಂದ ನಡುವೆ ಭಗವಾನ ವಾಚ ಇಲ್ಲ. ಬೇಕಾದ್ರೆ ಪ್ರತಿ ಶ್ಲೋಕಕ್ಕೂ ಭಗವಾನ ವಾಚ ಹಾಕಿ ಪರವಾಗಿಲ್ಲ, ಎಲ್ಲವೂ ದೇವರು ಹೇಳುವುದೇ ಅಲ್ವಾ, ಮತ್ತೇನು. ಅಲ್ಲ ಸಂಜೆ ಹೇಳುವುದು, ಸಂಜೆನೊಳಗೂ ದೇವರು ಹೇಳುವುದಲ್ಲ, ಮತ್ತೇನು ಹಾಕ್ಲಿಕ್ಕೇನು. ಅದರಿಂದ ಪರವಾಗಿಲ್ಲ, ಸಂಜೆಯು ವಾಚ ಬ್ರಾಕೆಟ್ನಲ್ಲಿ ಭಗವಾನ ವಾಚ, ಅದನ್ನು ಅದು ಉಪಯೋಗ ಇಲ್ಲದ್ದು. ದೇವರು ಮಾತಾಡುವುದು ನಿಲ್ಲಿಸಿದಾಗ ಇನ್ನು ಯಾರಾದರೂ ಮಧ್ಯದಲ್ಲಿ ಪ್ರಶ್ನೆ ಕೇಳಿದರೆ ಅರ್ಜುನ ವಾಚ, ಅದು ಸರಿಯೇ. ಅದನ್ನು ಅರ್ಜುನ ಒಳಗೂ ದೇವರು ಹೇಳೋದ್ರಿಂದ ಅದು ಆದೀತು, ಅರ್ಜುನ ಆವರಣದಲ್ಲಿ ಭಗವಾನ್ ವಾಚ ಆವರಣದವರೆಗೆ ಆಗಾದರೂ ಹಾಗೆ ಅರ್ಥ ಆಗುವುದಿದ್ರೆ ಒಂದು ಹೇಳಿದರೆ ಅರ್ಥ ಆಗ್ತದೆ. ಅರ್ಥ ಆಗುವುದಿಲ್ಲ ಅಂತ ಮಾಡಿಕೊಂಡವರಿಗೆ ಸಾವಿರ ಬಾರಿ ಹೇಳಿದರೂ ಅರ್ಥ ಆಗುವುದಿಲ್ಲ, ಏನು ಮಾಡುವ. ಒಂದು ನ್ಯಾಯ ಇದೆ, ಶತಕೃತ್ವೋಪದೇಶ ನ್ಯಾಯ ಅಂತ, ಅದು ಬಂದದ್ದು ಒಳ್ಳೆಯದಕ್ಕೆ, ಅದು ನಾವು ಇವತ್ತು ನೋಡುವುದು ಕೆಟ್ಟದ್ದಕ್ಕೆ ಅಷ್ಟೇ. ಶತಕೃತ್ವೋಪದೇಶ ನ್ಯಾಯ ಅಂದರೆ ನೂರು ಬಾರಿ ಹೇಳಬಹುದು ಅಂತ. ನೀನು ಮಂಗ, ನೀನು ಮಂಗ, ನೀನು ಮಂಗ, ಹೌದು, ಎಷ್ಟು ಸರ್ತಿ, ನೂರು ಸರ್ತಿ. ನೂರು ಸರ್ತಿ ಹೇಳಿದ್ರೆ ಅವನೇನು ಮಂಗ ಆಗ್ತಾನಾ? ಆಗುವುದಿಲ್ಲ, ಸಾಧ್ಯವೇ ಇಲ್ಲ. ಹಾಗೆ ನಾವು ಸುಮ್ಮನೆ ಹೇಳುವುದಾಗೆ ಕೆಲವೊಮ್ಮೆ ಅರ್ಥ ಆಗದವರಿಗೆ ನೀವು ನೂರು ಸರ್ತಿ ಉಪದೇಶ ಮಾಡಿದ್ರು ಅವರು ಇದ್ದಲ್ಲೇ ಇರ್ತಾರೆ. ಅದು ರಬ್ಬರಿನಾಗೆ ಕೈ ಎಳೆದದ್ದೇ ಬಂತು ನೋವು, ಮತ್ತೆ ಬಿಟ್ಟರೆ ಅಲ್ಲೇ ಇರ್ತದೆ, ಮುಂದೆ ಬರುವುದಿಲ್ಲ. ಕೆಲವು ಹಾಗಲ್ಲ, ತಮ್ಮ ತನವನ್ನು ರೂಪಿಸಿಕೊಂಡು ಅರ್ಥ ಮಾಡಿಕೊಂಡು ಮುಂದುವರಿತದೆ. ಸಣ್ಣ ಮಕ್ಕಳಿದ್ದಾಗ ಎರಡು ಕೂಡಿಸಿ ಎರಡು ಅಂದಾಗ ಮೂರು ಹೇಳುತ್ತವೆ, ಮತ್ತೊಮ್ಮೆ ಕೂಡಿಸಿ ನೋಡಿ ಹೇಳಿದರೆ ಐದು ಹೇಳುತ್ತದೆ. ಬಹಳ ಕಡಿಮೆ ಮಟ್ಟದಲ್ಲಿ ಕೆಲವೊಮ್ಮೆ ಎರಡು ಕೂಡಿಸಿ ಎರಡು ನಾಲ್ಕು ಹೇಳುವಬಹುದು ಬರ್ತದೆ. ಆದರೆ ದೊಡ್ಡವರಾದ ಇಲ್ಲ, ನಾನು ಸಣ್ಣಗಿರುವಾಗಲೂ ಎರಡು ಕೂಡಿಸಿ ಎರಡು ಅಂದರೆ ಮೂರೇ ಹೇಳ್ತಿದ್ದೆ, ಈಗಲೂ ಹಾಗೆ ಹೇಳುವುದು, ಅಥವಾ ಐದು ಹೇಳ್ತಿದ್ದೆ ಅದೇ ಹೇಳ್ತೇನೆ ಅಂದರೆ ಏನು ಮಾಡಲಿಕ್ಕೆ ಆಗ್ತದೆ? ಎಂತ ಮಾಡಿದರೂ ತಿದ್ದಲಿಕ್ಕೆ ಆಗುವುದು, ತಿದ್ದಿಕೊಳ್ಳದವರನ್ನು ತಿದ್ದಲಿಕ್ಕೆ ಬರುವುದಿಲ್ಲ. ತಿದ್ದಿಕೊಳ್ಳುವವರು ಒಂದು ಅರ್ಥದಲ್ಲಿ ತಿದ್ದಿಕೊಳ್ಳುತ್ತಾರೆ. ಅದನ್ನು ಶತಗುಪ್ತೋಪದೇಶ ನ್ಯಾಯ ಎನ್ನುವುದು ನಮಗೆ ವ್ಯರ್ಥ. ನೂರು ಬಾರಿ ಹೇಳಿದರೂ ಸರಿ ಆಗುವುದಿಲ್ಲ. ಅದಕ್ಕೆ ಇನ್ನೊಂದು ಕನ್ನಡದಲ್ಲಿ ಗಾದೆ ಇದೆ, ನಾಯಿ ಬಾಲ ಡೊಂಗು ಅಂತ, ಹಿಡ್ಕೊಂಡಷ್ಟೊತ್ತು ಸರ್ತ ಇರ್ತದೆ ಬಾಲ, ಕೈ ಬಿಟ್ಟರೆ ಮತ್ತೆ ಯಥಾ ಪ್ರಕಾರ ಅದರ ತನತನವನ್ನು ರೂಪಿಸಿಕೊಳ್ಳುತ್ತದೆ. ನಾವು ನೂರು ಗಂಟೆ ಹಿಡ್ಕೊಂಡದ್ರಿಂದ ಅದು ನೇರಾಗಬೇಕು, ಏನಿದೆ ನ್ಯಾಯ ನೂರು ಗಂಟೆ ಹಿಡ್ಕೊಂಡ್ರೆ ಆಗುತ್ತೆ ಅಂತ? ಆಗುವುದಿಲ್ಲ. ಹಾಗೆ ವಾಸ್ತವವಾಗಿ ಇಲ್ಲಿಲ್ಲ. ಸಹಜವಾಗಿ ವ್ಯಾಸರ ಓಘದಲ್ಲಿ ಅಧ್ಯಾಯದ ಕೊನೆಯಲ್ಲಿಯೂ ಅಧ್ಯಾಯದ ಆರಂಭದಲ್ಲಿ ಬರೆಯುವ ಕ್ರಮ ಇಲ್ಲ ಅವರು. ಕೆಲವರು ಮುದ್ರಣ ಮಾಡುವವರು ಒಪ್ಪಿಕೊಂಡು ಕೆಲವರು ಹಾಕಿಕೊಂಡದ್ದುಂಟು, ಅಧ್ಯಾಯದ ಆರಂಭದಲ್ಲಿ ಇರುವುದು ಉಂಟು ಅಂತ. ಇಲ್ಲ, ಎಷ್ಟೋ ಕಡೆಯಲ್ಲಿ ನೀವು ನೋಡಬೇಕು ಅಂತಾದರೆ ಭಾಗವತ ನೋಡಬೇಕು. ಭಾಗವತ ತೆರೆದ್ರೆ ಗೊತ್ತಾಗುತ್ತೆ, ಅಧ್ಯಾಯ ಆರಂಭದಲ್ಲಿ ಇಲ್ಲ, ಅಧ್ಯಾಯದ ಕೊನೆಯಲ್ಲಿ ಅವನದ್ದೇ ಮಾತಾದರೆ ಮುಂದುವರಿತದೆ. ಕೇವಲ ನಮಗೆ ಅಧ್ಯಯನಕ್ಕೋಸ್ಕರ ಅಧ್ಯಾಯದ ವ್ಯವಸ್ಥೆ, ನಿಜವಾಗಿ ಸಮಗ್ರ ಗ್ರಂಥದಲ್ಲಿ ಅಧ್ಯಾಯ ವ್ಯವಸ್ಥೆ ಇಲ್ಲ, ಏನಿಲ್ಲ. ಅದನ್ನು ಇಲ್ಲಿ ಕೃಷ್ಣ ಹಿಂದಿನ ಮಾತಿನಲ್ಲಿ ಬರುವ ತನ್ನತನದ ವಿವರಣೆಯನ್ನು ಇನ್ನಷ್ಟು ಸ್ಪಷ್ಟವಾಗಿ ಅದನ್ನು ವಿಸ್ತಾರವಾಗಿ ಅವನ ಪ್ರಶ್ನೆಯನ್ನು ಯೋಚನೆ ಮಾಡಿಕೊಂಡು ಭಗವಂತನಲ್ಲಿಯೇ ನೆಲೆಗೊಂಡ ಮನಸ್ಸು ಅಂದರೆ ಕಥೆ ಏನು ಅನ್ನುವುದರ ಬಗ್ಗೆ ಮುಂದುವರಿಸ್ತಾನೆ. ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ ಮದಾಶ್ರಯ ಅಸಂಶಯಂ ಸಮಗ್ರಾಂ ಮಾಂ ಯಥಾ ಜ್ಞಾಸ್ಯಸಿ ತತ್ ಶೃಣು. ಮೈ ಆಸಕ್ತಮನಃ ನನ್ನಲ್ಲಿ ಮತ್ತು ನನ್ನಲ್ಲಿ ಅಂದ ಕೃಷ್ಣ. ಇಲ್ಲಿ ಕೃಷ್ಣನನ್ನು ಎಲ್ಲರೂ ಪರದೈವನನ್ನಾಗಿ ನಾರಾಯಣನನ್ನಾಗಿ ಗುಣ ಸಮುದ್ರನನ್ನಾಗಿ ಅನುಸಂಧಾನ ಮಾಡಿದ್ದಾರೆ, ಇದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಯಾವುದೋ ಒಬ್ಬ ಸಾರಥಿಯಾಗಿ ಕುದುರೆಯ ಲಗಾಮು ಹಿಡಿದವನಾಗಿ ನೋಡಿಕೊಂಡದ್ದಲ್ಲ. ಅದನ್ನ ಕೃಷ್ಣ ಹೇಳುತ್ತಾನೆ, ನನ್ನ ಮೇಲೆ ಆಸಕ್ತವಾದ ಮನಸ್ಸು, ಮೈ ಆಸಕ್ತ ಮನಃ, ಮನಸ್ಸು ನನ್ನಲ್ಲೇ ಆಸಕ್ತ ಆಗಬೇಕು. ಸಕ್ತ ಆದರೆ ಸಾಲದು, ಆಸಕ್ತ ಆಗಬೇಕು. ಅದಕ್ಕೆ ಕೃಷ್ಣ ಉಪಸರ್ಗ ಬಂದು ಸೇರಿಸಿದ. ಸಕ್ತ ಅಂದರೆ ಅಂಟಿಕೊಂಡ ಅಂತಲೇ ಅರ್ಥ, ಸಕ್ತಿ. ಅದು ಅಂಟಿಕೊಂಡದ್ದು ಕಳಚಿಕೊಳ್ಳಬಹುದು, ಅದನ್ನು ಅಂತ ಅಂಟು ಬೇಡ, ಗಾಢವಾದ ನಂಟು ಇರಬೇಕು, ಅದು ಯಾವಾಗಲೂ ಕಳಚಿಕೊಳ್ಳಬಾರದು. ಇನ್ನೊಂದು ವಸ್ತು ಬಂದಾಗ ಅದರ ಮೇಲಿನ ಪ್ರೀತಿಯಿಂದ ಅದಕ್ಕೂ ಹಾರಬಾರದು. ನಮ್ಮ ವಸ್ತು ಈಡೇರಿಕೊಂಡಾಗ ಅದು ಬಿಟ್ಟು ಹೋಗಬಾರದು. ಭಗವಂತನ ಮೇಲಿನ ಪ್ರೀತಿ ಹೇಗಿರಬೇಕು ಎನ್ನುವುದಕ್ಕೆ ಟೀಕಾಚಾರ್ಯರು ಒಂದು ಮಾತು ಹೇಳಿದ್ದುಂಟು, ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ಪ್ರೇಮ ಪ್ರವಾಹ ಅಂತ. ಅದು ಹೇಗಿರಬೇಕು ಕೇಳಿದರೆ ಗಂಗೆಯ ಪ್ರವಾಹದಂತೆ ಇರಬೇಕು. ಗಂಗೆಯ ಪ್ರವಾಹಕ್ಕೆ ನಾವು ಬಂಡೆಕಲ್ಲು ಅಡ್ಡ ಇಟ್ಟರೆ ಇಲ್ಲ, ಎದುರಿಲ್ಲ,
ಅದು ಪ್ರವಾಹ ಏನು ಮಾಡುತ್ತೆ, ನುಗ್ಗಿ ಬರುತ್ತದೆ, ಬಂಡೆಗಲ್ಲನ್ನು ದೂಡಿಕೊಂಡು ಹೋಗ್ತದೆ ಅಷ್ಟೇ ಅಲ್ಲ. ದೊಡ್ಡ ಬಂಡೆ ಇಟ್ಟಿದ್ದೇವೆ ಆಯಿತು, ಪ್ರವಾಹ ಹಿಂದೆ ಕೂಡುವುದಿಲ್ಲ. ಏನಾದರೂ ಬಂದಾಗಿದೆ ಪ್ರವಾಹ, ದೊಡ್ಡ ಬಂಡೆ ಇಟ್ಟಿದ್ದಾರೆ, ಸರಿ ಏನಾಯಿತು, ದೂಡ್ಲಿಕ್ಕೆ ಆಗದಾಗಿ ಬಂಡೆಗಲ್ಲ ರಾಶಿ ಇಟ್ಟಿದ್ದಾರೆ, ಸರಿ ಸಾವರಿಸಿಕೊಂಡೋಯ್ತು, ಹೋಗುವುದು ನಿಲ್ಲುವುದಿಲ್ಲ. ಪ್ರವಾಹಕ್ಕೆ ಏನು ಅರ್ಥ ಮಾಡಲಿಕ್ಕೆ ಆಗುದು, ಹಿಂದೋಗ್ಬೇಕು ಅಂತ ಹೇಳಲಿಕ್ಕಿಲ್ಲ, ಅದು ಹಿಂದೋಗುವುದಿಲ್ಲ. ಅದರಿಂದ ಭಗವಂತನಲ್ಲಿನ ನಮ್ಮ ಭಕ್ತಿ ಎನ್ನತಕ್ಕ ಪ್ರವಾಹ, ಅವನ ಮೇಲಿನ ವಿಶ್ವಾಸ ನಂಬುಗೆ ಎನ್ನತಕ್ಕಂತಹ ಸ್ಥಿತಿ, ಅದು ಏನು ಬಂದ್ರು ಅಂತರಾಯ ಸಹಸ್ರೇಣಾಪಿ ಅಂದ್ರು, ಸಾವಿರ ತೊಂದರೆಯೇ ಬರಲಿ ನಿಲ್ಲಿಕ್ಕಿಲ್ಲ. ಅದಕ್ಕೆ ಆಸಕ್ತ ಮನಃ ಅಂದತ್ತು, ಗಟ್ಟಿಮುಟ್ಟಾದ ಆ ಸಮಂತಾದ ಸಕ್ತ ಮನಃ ಅಂತ. ಎಲ್ಲ ಕಡೆಯಿಂದಲೂ ಭಗವಂತನನ್ನು ಒಪ್ಪಿಕೊಂಡ ಅಪ್ಪಿಕೊಂಡ ಮನಸ್ಸದು, ಕೇವಲ ಅಪ್ಪಿಕೊಂಡದ್ದಲ್ಲ, ಕೇವಲ ಒಪ್ಪಿಕೊಂಡದ್ದಲ್ಲ, ಒಪ್ಪಿ ಅಪ್ಪಿದ ಮನಸ್ಸಾಗಬೇಕು ಜ್ಞಾನಪೂರ್ವಕವಾಗಿ ಭಗವಂತನಲ್ಲಿ ಮೇಲೆ ಇರತಕ್ಕಂಥ ಶಕ್ತಿ. ಅದಕ್ಕೆ ಆ ಶಕ್ತಿ ಅನ್ನುವಂಥ, ನೀನು ಒಪ್ಪಬೇಕು ಅಂತ ಬಲಾತ್ಕಾರದಲ್ಲಿ ಒಪ್ಪಿಸಿದರೆ ಅದು ಅರ್ಥ ಅಲ್ಲ, ಜ್ಞಾನಪೂರ್ವಕವಾಗಿ ಒಪ್ಪಿದರೆ ಅದು ನಿಜವಾಗಿ ಸಾರ್ಥಕ, ಆಗ ಬಿಟ್ಟು ಹೋಗುವುದಿಲ್ಲ. ಯಾಕೆ ದೇವರ ಮೇಲೆ ಮನಸ್ಸಿರಬೇಕು ಎನ್ನುವುದು ಅರ್ಥ ಆಗಿ ದೇವರ ಮೇಲೆ ಮನಸ್ಸಾಕಿದಾಗ ಮತ್ತೆ ಏನು ತೊಂದರೆ ಬಂದರೂ, ಯಾರ ಅಡ್ಡಗೆರೆ ಕಂಡ್ರೂ ಅದರ ಮೇಲೆ ನಮಗೆ ವಿಶ್ವಾಸ ಬರುವುದಿಲ್ಲ, ಬಿಟ್ಟು ಹೋಗುವುದಿಲ್ಲ. ಈ ರೀತಿಯಾಗಿರಬೇಕು. ಇವತ್ತು ನಮ್ಮ ವೃತ್ತಿಗಳು ಹಾಗಲ್ಲ, ವೃತ್ತಿಯ ಮೇಲೆ ನಮಗೆ ಪ್ರೀತಿ ಇರ್ತದೆ, ಅದಕ್ಕಿಂತ ದೊಡ್ಡ ವೃತ್ತಿ ಸಿಗ್ತದೆ ಅಂತ ಆದರೆ ಇದನ್ನು ನಾವು ಕೈಬಿಟ್ಟು ಹೋಗ್ತೇವೆ. ಹಾಗೆ ನಮಗೆ ಕೆಲವೊಮ್ಮೆ ತಿನ್ನುವ ಪದಾರ್ಥಗಳಿರ್ತದೆ, ಇದಕ್ಕಿಂತ ಇನ್ನೊಂದು ರುಚಿ ಅಂತ ಯೋಚನೆ ಬಂದರೂ ಸಾಕು, ಇದು ಸಪ್ಪೆ ಆಗ್ತದೆ ಕೂಡಲೇ. ಇಷ್ಟರೇ ಅದು ರೋಚಕ್ಕಾಗಿತ್ತು, ತಿಂತಾ ಇದ್ದೆವು, ಈಗ ಕೂಡಲೇ ಇನ್ನೊಂದು ರುಚಿಯ ಯೋಚನೆ ಬಂದ ತಕ್ಷಣ ಇದು ಸಪ್ಪೆ ಅಂತ ಹೇಳತಕ್ಕ ಇದರ ಮೇಲಿನ ದೋಷವೂ ಅರ್ಥ ಆಗುತ್ತೆ ನಮಗೆ. ಹಾಗೆ ಕೆಲವರಿಗೆ ಹಾಗಾಗುವುದುಂಟು, ಅವರ ಪರಂಪರೆಯಲ್ಲಿ ಬಂದ ದೇವರು ಧರ್ಮ ಕರ್ಮಗಳು ಅದು ಅವರಿಗೆ ರೋಸಿ ಹೋಗುವುದುಂಟು. ಇವತ್ತಿನ ಮುಂಬರಿದ ಕೆಲವೆಲ್ಲ ಹೊಸ ಹೊಸ ದೇವತೆಗಳ ಪ್ರತ್ಯಕ್ಷ ಆಗಲಿಕ್ಕೆ ಹೋಗಿ ಅವರನ್ನೇ ಗುರುಗಳು ಅವರನ್ನೇ ದೇವತೆಗಳು ಅಂತ ಹೇಳ್ತಾರೆ. ಅವರಿಗೆ ಸಾಕು, ಇವತ್ತಿಗೆ ತೃಪ್ತಿಯಾದರೆ ಆಯಿತು, ನಾಳೆಯ ಬದುಕಿನ ಬಗ್ಗೆ ಯೋಚನೆಯೇ ಇಲ್ಲ. ಗತಾನುಗತಿಕೋ ಲೋಕಃ ಅಂತೇಳಿಕೊಂಡು ಸಾಮಾನ್ಯ ಜನರು ಹೋದ ದಾರಿಯಲ್ಲೇ ಇವರು ಹೋಗಿಬಿಡ್ತಾರೆ. ಉನ್ನತವಾದ ಆದರ್ಶ, ಅದ್ಭುತವಾದ ಸಂಸ್ಕೃತಿ, ಬಹಳ ಹೇರಳವಾಗಿರತಕ್ಕಂಥ ಅವರ ಸಂಪತ್ತು, ಅದನ್ನೆಲ್ಲ ಕಡೆಗಣಿಸ್ತಾರೆ. ನಮಗಿವತ್ತಿವತ್ತೇ ಹಣ್ಣು ಕೊಡುವ ಮರ ಆಗಬೇಕು, ಅದಕ್ಕೋಸ್ಕರ ನಾವು ಏನು ಹಾಳು ಮಾಡಲಿಕ್ಕೂ ತಯಾರಿರ್ತೇವೆ. ಹಿಂದಿನ ಕಾಲದವರು ನೆಟ್ಟ ತೆಂಗಿನ ಮರಗಳು ಅವರ ತಲೆ ತಲಾಂತರದ ಮಾರಿಗೂ ಹಣ್ಣು ಕೊಡುವ ನೀರು ಕೊಡುವ ವೃಕ್ಷವಾಗಿ ಕಲ್ಪವೃಕ್ಷವಾಗಿ ನಿಂತರೆ, ಇವತ್ತು ಜನ ಅತೀ ಸ್ವಾರ್ಥಿಗಳು, ನನ್ನ ಅಂಗಳದಲ್ಲಿ ನಾನು ನೆಡಬೇಕು, ನೆಟ್ಟದ್ದು ಒಂದೆರಡು ವರ್ಷದಲ್ಲಿ ಫಲ ಕೊಡಬೇಕು, ಅದಕ್ಕೋಸ್ಕರ ನಾವು ನಾಯಿ ಗೊಬ್ಬರ ಮೀನು ಗೊಬ್ಬರ ಏನು ಗೊಬ್ಬರವೂ ಹಾಕ್ತೇವೆ, ಕೋಳಿ ಗೊಬ್ಬರ ಎಲ್ಲ, ಅದು ಕುಡಿಯುವ ನೀರಿನಲ್ಲಿ ಅದೇ ಇರೋದು, ಮತ್ತೆ ಒಂದು ಕೋಳಿ ರಸ ಮೀನು ರಸ ಇರುವುದು, ಮತ್ತೆ ನಾಯಿ ರಸ, ಅದನ್ನು ಕುಡಿದವ ಹೇಗಿರಬೇಡ, ಬಹು ಬಹು ಹೇಳಿ ಅನ ಅಷ್ಟೇ, ಅದಕ್ಕೇನು ಹೇಳಿ ಅನ ಅದರ ಆಚೆಗೆ ಅಂತ ಹಸಿಯಾಳ ಕೊಡದವ. ಅದು ಬೇರಿಗೆ ಕೊಟ್ಟು ಅದರ ಕಾಂಡಕ್ಕೆ ಇಟ್ಟು ಹಣ್ಣಿಗೆ ಚುಚ್ಚಿ ಅಂಥದ್ದೇ ಕುಡಿದು ಅಂಥದ್ದೇ ತಿಂದು ಕೇವಲ ಐದಾರು ವರ್ಷದಲ್ಲಿ ಸಾಯ್ತದೆ, ಮತ್ತೆ ಇವನು ಸಾಯ್ತಾನೆ ಅದರೊಟ್ಟಿಗೆ ಅದನ್ನು ತಿಂದವ. ಅದರ ಆಚೆಗೆ ಇಲ್ಲ, ಹಿಂದಿನವರ ಕಲ್ಪವೃಕ್ಷ ನೂರಾರು ವರ್ಷ 300-400 ವರ್ಷ ನಿಂತ ಮರ ಇವತ್ತಿನ ಕಥೆ. ಹೀಗೆ ಮನುಷ್ಯ ಅಷ್ಟಾದ್ರೂ ಪರವಾಗಿಲ್ಲ, ಇನ್ನೊಬ್ಬ ಬಂದು ನೆಡ್ತಾ ಅವನು ಮತ್ತೆ ತಿಂದ ಹೇಳುವ ಅಂದ್ರೆ, ಇನ್ನೊಮ್ಮೆ ನೆಡುವಾಗೇ ಇಲ್ಲ ನೆಲದಲ್ಲಿ, ಆ ಸತ್ತ ಕೋಳಿ ನಾಯಿಗಳ ಆ ಅವಶೇಷಗಳು ಕೂತ ಜಾಗದಲ್ಲಿ ಇನ್ನೇನೂ ಸಸ್ಯ ಆಗುವುದಿಲ್ಲ. ನಾಳೆಯಿಂದ ನೆಲವನ್ನು ಬರುಡು ಮಾಡಿದ, ಬಂಜೆಗೊಳಿಸಿದ, ಇವನೂ ಹಾಳಾದ, ಪ್ರಕೃತಿಯೂ ದುಷ್ಟ ಆಯಿತು ಅದರ ವಾತಾವರಣದಿಂದ. ಇಷ್ಟು ಕೆಟ್ಟದಾಗತ್ತೆ ಯಾವಾಗ ಅಂದ್ರೆ ಅವನಿಗೆ ಆಸಕ್ತಿ ಎನ್ನುವುದು ಇಲ್ಲದಿದ್ದಾಗ, ಅವನ ಪರಂಪರೆಯಲ್ಲಿ ಅವನ ಸಂಸ್ಕೃತಿಯಲ್ಲಿ ಅವನು ಪಡೆದಿರತಕ್ಕಂತಹ ಸಂಭ್ರಮದ ವಸ್ತುವಿನಲ್ಲಿ ಅವನಿಗೇನು ಗೊತ್ತಿಲ್ಲ, ಮಂತೆಯೇನು ಅಂತ, ಅದರ ನಂತರದ್ದು ಏನು, ಇನ್ನೊಂದು ಏನು, ಮಗದೊಂದು ಏನು ಅಂತ ಒಂದೊಂದು ಕಡೆಯಲ್ಲಿ ನಿಜವಾಗಿ ಮನಸ್ಸು ನಿಲ್ಲದವ, ಆಸಕ್ತ ಮನಸ್ಕಾನಾಗದವ ಯಾವತ್ತು ವ್ಯತ್ಯಾಸ ಮಾಡ್ತಾ ಇರ್ತಾನೆ, ಯಾವತ್ತು ತಿರುಗ್ತಾನೆ ಇರ್ತಾನೆ, ಅವನು ನೇರಕ್ಕೆ ಹರವುದಿಲ್ಲ ಮೇಲಕ್ಕೆ ಏಳುವುದಿಲ್ಲ ಅಂತ. ಅದರಿಂದ ಅಭಿಮುಖ್ಯೇನ ಸಕ್ತ ಮನಃ ಅಂತ ಅರ್ಥ. ಇನ್ನೊಂದು ಆ ಸಮಂತ ಅದಾಯ್ತು, ಭಗವಂತನಲ್ಲಿ ಎದುರಾಗಿ ಮನಸ್ಸಿರಬೇಕು. ದೇವರ ಹಿಂಬದಿಯಲ್ಲಿ ಓಡುವುದಲ್ಲ, ಕೆಲವರು ದೇವಸ್ಥಾನದ ಹಿಂಬದಿಯಲ್ಲಿ ನಮಸ್ಕಾರ ಮಾಡುವುದುಂಟು, ಮಾಡಬಾರದು ಅಲ್ಲ. ಮುಂದೆ ಕೃಷ್ಣನೇ ಹೇಳುತ್ತಾನೆ ತಾನು ತೋರಿಸಿಕೊಟ್ಟಾಗ ಅರ್ಜುನನ ಕಥೆ ಏನು ಅಂತ, ನಮ ಪುರಸ್ತಾತ್ ಅದ ಪೃಷ್ಠತಸ್ತೇ ಹೇಳಿಕೊಂಡು
ನಿನಗೆ ಎದುರಿಂದಲೂ ನಮಸ್ಕಾರ ದೇವರೇ, ಮತ್ತೆ ಹಿಂಬದಿಯಿಂದಲೂ. ಯಾಕೆಂದರೆ ಅವನು ಸುತ್ತುವನ್ನು ನೋಡಿದ, ಆ ಎದುರು ನಿಂತ ವಿಶ್ವರೂಪದ ಹತ್ತಿರದಲ್ಲಿ ಅದ್ಭುತವಾಗಿ ಕಂಡ ಕೃಷ್ಣನನ್ನು ಅಲ್ಲಿಂದ ಆಚೆ ಹೋಗಿ ನೋಡಿದ, ಅಲ್ಲಿಯೂ ದೇವರೇ ಕಂಡ. ಅಲ್ಲಿಂದ ಈಚೆ ತಿರುಗಿ ನೋಡಿದ, ಅಲ್ಲಿಯೂ ದೇವರೇ ಕಂಡ. ಯಾಚೆ ಹೋದ್ರೂ ದೇವರೇ ಕಾಣ್ತಾ ಇದ್ದಾನೆ. ಆಯ್ತು ಮಾರೆ, ನಿನಗೆ ಎಲ್ಲ ಕಡೆಯಿಂದ ನಮಸ್ಕಾರ ಅಂದ. ಸರ್ವತ ಏವ ಸರ್ವ ಅಂತಾನವ. ನಮಗೆ ಹಾಗೆ ಕಾಣ್ತಾನ ಕಣ್ಣ? ಅದು ಗೊತ್ತೇ ಇಲ್ಲ ನಮಗೆ. ಗೋಡೆ ಮಾತ್ರ ಕಂಡಿದೆ, ನಾವು ಗೋಡೆಗೆ ಜಜ್ಜಿಕೊಳ್ಳೋದು. ಹಿಂಬದಿಯಲ್ಲಿ ಹೋಗಿ, ದೇವರೇ ನೀನು ಬೆನ್ನಿಗೆ ಆದ್ರೂ ಗೊತ್ತೇನೆ, ಎದುರು ಸಿಗುವುದಿಲ್ಲ ನೀನು, ಇದೇನು ಕರ್ಮ ಆಗುವುದಿಲ್ಲ ಅಂದ್ರು. ನಮಸ್ಕಾರಕ್ಕೊಂದು ಧರ್ಮ ಇದೆ, ಆಲಯದಲ್ಲಿದ್ದ ಬಿಂಬದ ಬಲಬದಿಯಲ್ಲಿ ಮಾತ್ರ ನಮಿಸಬೇಕು ಅಂತಾರೆ. ಆಲಯದಲ್ಲಿ ಇರುವ ಬಿಂಬಕ್ಕೆ ಬಲಬದಿಗೆ, ಎದುರಿಗೂ ಬೀಳ್ಲಿಕ್ಕಿಲ್ಲ. ಅವನ ಎದುರಲ್ಲಿ ಅವನ ಧ್ವಜ ದೇವತೆಗಳೆಲ್ಲ ನಿಂತಿರುತ್ತಾರೆ. ನಾವು ಅವನಿಗೆ ತಲೆ ಹಾಕಿದ್ರೆ ಧ್ವಜ ದೇವತೆಗಳಿಗೆ ಕಾಲ ಹಾಕಿದಾಗ ಆಗುತ್ತೆ, ಆಗುವುದಿಲ್ಲ ಅಂದ್ರು ದೇವರು. ನನಗೂ ನನ್ನ ಭಕ್ತರು ಇದ್ದಾರೆ ನಿನ್ನ ಹಾಗೆ, ಅವರೆಲ್ಲ ನನ್ನ ಸೇವೆಯಲ್ಲಿ ನಿಂತಿದ್ದಾರೆ, ನೀನು ಅವರಿಗೂ ಅಪಚಾರ ಮಾಡಬಾರ್ದು, ನನಗೆ ಅಪಚಾರ ಮಾಡದಂತೆಯ. ಆದ್ದರಿಂದ ಕೇವಲ ಬಲಬದಿಗೆ ಹೋಗ್ಲಿಕ್ಕೆ, ದೇವಾಲಯದ ದೇವರ ಬಲಬದಿಯಲ್ಲಿ ಅಂದ್ರೆ ನಮ್ಮ ಎಡಬದಿಗೆ ತಿರುಗಿದಾಗ, ಆರಂಭ ಪ್ರದಕ್ಷಿಣೆ ಆರಂಭ ಮಾಡಿದಾಗ ಒಂದು 10 ಹೆಜ್ಜೆ ಹೋದ ನಂತರ ಆ ಏನೊಂದು ಕೋನ ಇದೆ ಅಲ್ಲಿ ದೇವರಿಗೆ ವಂದಿಸ್ಲಿಕ್ಕೆ, ಅದು ಭಗವಂತನ ಬಲಕೈ ಇರುವ ಜಾಗ. ಭಗವಂತನ ಬಲಕೈಯಿಂದ ನಮಗೆ ಮೇಲೆ ಒಳ್ಳೆಯ ಅನುಗ್ರಹ ಆಗ್ತದೆ. ಅದಕ್ಕೋಸ್ಕರ ಅಭಯ ಹಸ್ತದ ಹತ್ತಿರದಲ್ಲಿ ನಮಸ್ಸಿರೋದಕ್ಕೆ, ಮತ್ತೆ ಪ್ರದಕ್ಷಿಣೆ ಪೂರ್ತಿ ಮಾಡಲಿಕ್ಕೆ. ಆನಂದ ಪ್ರದಕ್ಷಿಣೆ ಪೂರ ಆದ ನಂತರ ಬೇಕಾದ್ರೆ ಮತ್ತೆ ಇಲ್ಲಿಯೇ ಬಂದು ನಮಿಸಿ ಹೋಗ್ಬೇಕು, ಹೋಗುದಾದ್ರೆ ಇಲ್ಲಾದ್ರೆ ಇನ್ನೊಂದು ಸುತ್ತು ಹೋಗ್ಬೇಕು. ಸುತ್ತು ಪೂರ ಮುಗಿದು ಅವನ ಎಡಬದಿಯಲ್ಲಿ ನಮಿಸುವುದು ತಪ್ಪೆ, ಎದುರು ಉದ್ದಂಡ ಬೀಳುವುದು ಮತ್ತೂ ತಪ್ಪೆ, ಹಿಂಬದಿಯಲ್ಲಿ ಹೋಗಿ ತಲೆ ಜಜ್ಜಿಕೊಳ್ಳುವುದು ಪೂರ ತಪ್ಪೆ. ಎಲ್ಲ ಕಡೆಯಲ್ಲಿ ನಮಿಸುವಾಗ ಆಗಬಹುದು, 4 ಕೋನದಲ್ಲಿ ನಮಿಸಲಿಕ್ಕೆ ಇದೆ, ಅದು ವಿಷಯ ಬೇರೆ. ಹೆಜ್ಜೆ ಹೆಜ್ಜೆಗೆ ನಮಸ್ಕಾರ ಇದೆ, ಅದು ಬೇರೆ. ಉರುಳು ಸೇವೆಯೇ ಇದೆ, ಉದ್ದಂಡಕ್ಕೆ ನಮಸ್ಕಾರ ಮಾಡಿಕೊಂಡೇ ಹೋಗುವುದು ಒಂದ್ಸುತ್ತು, ಅದು ಆಗ್ಬಹುದು. ಅದು ಬಿಟ್ಟು ಕೇವಲ ಹಿಂಬದಿಯಲ್ಲಿ ಹೋಗಿ ನಮಸ್ಕಾರ ಮಾಡಿದ್ರೆ ದೇವರಿಗೆ ಆಗುವುದಿಲ್ಲ. ಹೀಗೆ ನಮನದ ಪ್ರಕ್ರಿಯೆಗಳ ವ್ಯತ್ಯಾಸ ಇದೆ, ಅದನ್ನು ತೋರಿಸ್ಲಿಕ್ಕೊಂಡು. ಅದಕ್ಕೋಸ್ಕರ ದೇವರು ಹೇಳಿದ, ಆಸಕ್ತ ಮನಃ, ನನಗೆ ಅಭಿಮುಖ್ಯನಾಗಿ ಬಾ, ನನ್ನ ಎದುರು ಬಾ ಅಂದ. ಈಗ ಸಾಧಕ ಎಲ್ಲಿ ಎದುರಾಗಬೇಕು, ಹೇಗೆ ಎದುರಾಗಬೇಕು? ಆಚಾರ್ಯ ಪೂರ್ವ ರೂಪಂ ಅಂತೇವಾ ಸಿತ್ತರ ರೂಪಂ ಅಂತೇಳಿ ವಿದ್ಯಾ ಸಂಧಿಹಿ ಪ್ರವಚನಂ ಸಂಧಾನಂ ಅಂದು. ಪ್ರವಚನ ಆಗುವಾಗ ವಿದ್ಯೆ ಎದುರು ಎದ್ದು ಬಂದಾಗ ಯಾರು ಹೇಗಿರಬೇಕು, ಲೆಕ್ಕ ಹೇಗಾಗಬೇಕು? ಅದಕ್ಕೆ ಹೇಳುದು, ದೇವರು ಹೇಗಾದರೂ ಪರವಾಗಿಲ್ಲ, ನೀನು ಹೇಗಿರಬೇಕು ಅಂತ ಲೆಕ್ಕ ಅಂದ. ಇದು ವಿಷಯ. ಸಾಧಕ ಹೇಗಿರಬೇಕು ಅಂತ, ಸಾಧಕ ಪೂರ್ವಕ್ಕೆ ಮೋರೆ ಹಾಕಿರಬೇಕು, ತಪ್ಪಿದರೆ ಉತ್ತರಕ್ಕೆ ತಿರುಗಿರಬೇಕು. ಎರಡು ಸಾಧಕನ ಲೆಕ್ಕದ ವ್ಯವಸ್ಥೆಗಳು, ಒಂದೋ ಪೂರ್ವಕ್ಕೆ ಒಂದೋ ಉತ್ತರಕ್ಕೆ. ಇದು ಎರಡೆಡೆಯಲ್ಲಿ ಸಾಧಕನ ಮೋರೆ, ದೇವರ ಮೋರೆ, ದೇವರ ಮೋರೆ ಅದಕ್ಕೆ ವಿರುದ್ಧವಾಗಿ. ಸಾಧಕ ಯಾವ ಕಡೆಯಲ್ಲಿ ತಿರುಗಿದ್ದಾನೋ ಅದಕ್ಕೆ ತಿರುಗಿ ದೇವರಿರ್ತಾನೆ. ಸಾಧಕ ಪೂರ್ವಕ್ಕೆ ಮೋರೆ ಹಾಕಿದ್ರೆ, ಜ್ಞಾನ ಎನ್ನುವುದೊಂದು ಸಾಧನೆ, ಶ್ರವಣ ಎನ್ನುವುದು ಸಾಧನೆ, ತಿಳಿಯುವುದು ಎನ್ನುವುದು ಸಾಧನೆ, ಒಂದು ಯಜ್ಞ. ಆಗ ಪೂರ್ವಕ್ಕೆ ಸಾಧಕ ಕೂತಿದ್ರೆ ದೇವರು ಪಶ್ಚಿಮಕ್ಕೆ ಮೋರೆ ಹಾಕ್ಬೇಕಲ್ಲ, ಮತ್ತೆ ಎಲ್ಲಿ ಹಾಕು? ಇಲ್ಲ, ಅದು ತಿರುಗಬೇಕು. ಎಲ್ಲಿ ತಿರುಗಬೇಕು? ಇರುವುದೇ ಹಾಗೆ, ಸಾಧಕ ಎದುರು ಕೂತ್ರೆ ದೇವರು ಪಶ್ಚಿಮಕ್ಕೆ ನಿಲ್ಲಬೇಕು, ಪಶ್ಚಿಮಕ್ಕೆ ನಿಲ್ಲುವುದೇ ದೇವರ ಚಂದ. ದೇವರೇ ಪೂರ್ವಕ್ಕೆ ತಿರುಗಿದ್ರೆ ಮತ್ತೆ ಸಾಧಕ ತಿರುಗಿಸಬೇಕು. ಅಗ್ನಿ ಎನ್ನುವುದು ಒಂದು ಪ್ರತೀಕ, ಅದೊಂದು ದೇವತೆ. ಅದು ಹೇಗಿರ್ತದೆ? ಅದು ಸಾಧಕ ತಾನೆ, ಹೌದು, ಪೂರ್ವಕ್ಕೆ ಮೋರೆ ಆಗಿರ್ತದೆ. ಯಾಕೆ? ದೇವರನ್ನು ಕಾಣ್ತಾ ಇರ್ತದೆ ಅದು, ಅದು ದೇವರ ಚಿಂತನೆ ಮಾಡ್ತಾ ಇರ್ತದೆ, ವಿಶ್ವ ಬೆಳಕಿಗೆ ಅದು ತೆರೆದುಕೊಳ್ಳುತ್ತಿರ್ತದೆ. ಹಾಗಾದ್ರೆ ನಮಗೆ ಪೂಜೆ ಮಾಡಬೇಕಲ್ಲ ಅಗ್ನಿಯಲ್ಲಿ, ಏನು ಮಾಡುವ? ತಿರುಗಿಸ್ಬೇಕು ಅವನನ್ನು. ಅದನ್ನು ತಿರುಗಿಸ್ತಾರೆ. ಇವತ್ತು ಪುರೋಹಿತರು ಅಗ್ನಿ ಆರಾಧನೆಗೆ ಕೂತಾಗ ಅವರು ಪೂರ್ವಕ್ಕೆ ಮುಖ ಹಾಕಿ ಕೂತ್ರೆ ಅವರು ಸಾಧಕರೀಗ, ಯಜಮಾನ ವರ್ಗ, ಪುರೋಹಿತ ವರ್ಗ, ಸಾಧಕ ವರ್ಗ. ಇವತ್ತು ಅಗ್ನಿಯಲ್ಲಿ ಪೂಜೆ ಮಾಡಬೇಕು, ಕುಂಡದಲ್ಲಿ ಅಗ್ನಿಯನ್ನು ತಿರುಗಿಸುವುದು. ಅಗ್ನಿ ನಿಜವಾಗಿ ಒಬ್ಬ ಸಾಧಕನಾಗಿ, ದೇವತೆಯಾಗಿ ಅವನು ಪೂರ್ವಕ್ಕೆ ತಿರುಗಿದ್ದಾಗ ನಾವು ಅವನ ಪೂರ್ವಕ್ಕೆ ಬಂದು ಕೂತ್ರೆ ಅವನ ಬೆನ್ನಿಗೆ ಕೂತಾಗ ಆಯ್ತು. ಕೂಡಲೇ ಅವನ ಹತ್ರ ಕೇಳುವುದು, ಪ್ರಾಮುಖೋ ದೇವ ಮಮ ಸಮ್ಮುಖೋ ಭವ ಅಂತ. ಓ ಅಗ್ನಿಯೇ, ನೀನು ಪೂರ್ವಕ್ಕೆ ಮೋರೆ ಹಾಕಿ ದೇವರ ಸತ್ಯನ ಮಾತಾಡ್ತಾ ಇದ್ದೀಯ, ಸ್ವಲ್ಪ ಹೊತ್ತು ನನ್ನ ಶಾಂತಿ ಕರ್ಮಕ್ಕೋಸ್ಕರ ನೀನು ನನ್ನೆಡೆಗೆ ತಿರುಗಯ್ಯ. ಕೇಳಿಕೊಳ್ಳುವುದು ಅವನ ಹತ್ರ, ಕೇಳಿಕೊಂಡು ತಿರುಗಿಸಿಕೊಳ್ಳುವುದು. ತಿರುಗಿಸಿಕೊಂಡು ನಮ್ಮ ಆಹುತಿ ಪ್ರದಾನ, ಪೂಜೆ, ಅಗ್ನಿ ಕಾರ್ಯ. ತಿರುಗಿಸದೆ ಅಗ್ನಿ ಕಾರ್ಯ ಆಗುವುದಿಲ್ಲ. ಅಲ್ಲ, ಬೆಂಕಿ ಅದು ಸರ್ವತೋಮುಖ, ಎಲ್ಲ ಕಡೆ ಉರಿತಾ ಉಂಟು, ಎಲ್ಲಿ ಆದ್ರೆ ಏನು ತಿರುಗಿಸುದು ಬೇಡ ಅಂದ್ರೆ ಆಗುವುದಿಲ್ಲ ಅಂತ. ಅದು ಭೌತ, ನೀವು ಹೇಳಿತ್ತು ಭೌತ ಅಗ್ನಿ ಎಲ್ಲ ಕಡೆ ನಾಲೆ ಇದೆ, ಅದರಲ್ಲಿ ಇರತಕ್ಕ ದಿವ್ಯ ಅಗ್ನಿ ದೇವತೆ ಆಚೆ ನೋಡ್ತಾ ಇದ್ದಾನೆ. ಅದನ್ನು ನೀವು ತಿರುಗಿಸದೆ ಉಪಾಯ ಇಲ್ಲ. ಅದನ್ನ ದೇವರನ್ನು ತಿರುಗಿಸಬೇಕು, ಸಾಧಕ ಪೂರ್ವಕ್ಕೆ ಇರಬೇಕು, ಇದು ಕಡ್ಡಾಯ. ಆ ನಂತರ ಇಲ್ಲಾದ್ರೆ ಉತ್ತರಕ್ಕೆ,
ಯಾರು ಉತ್ತರಕ್ಕೆ ಮುಖ ಹಾಕಿ ಸಾಧಕ, ದೇವರು ದಕ್ಷಿಣಕ್ಕೆ ಮೋರೆ ಹಾಕ್ಬೇಕು. ಮತ್ತೆ ಎಲ್ಲ ಕೆಟ್ಟದು ದಕ್ಷಿಣಕ್ಕೆ ಮೋರೆ ಹಾಕಿದ್ದಾನೆ ದೇವರು. ಅಯ್ಯೋ ದಕ್ಷಿಣಕ್ಕೆ ಮೋರೆ ಹಾಕಿದ್ರೆ ದೊಡ್ಡ ಸಂಗತಿ. ದಕ್ಷಿಣಾಮೂರ್ತಯೇ ತುಭ್ಯಂ ಅಂತ ಹೇಳಿಕೊಂಡು ವಟಮೂಲದಲ್ಲಿ ಕೂತ ದಕ್ಷಿಣಾಮೂರ್ತಿ ಅವನು ದಕ್ಷಿಣೆಯ ಮೋರೆ ಹಾಕಿದ್ದಾನೆ. ಯಾಕೆ ಉತ್ತರಕ್ಕೆ ಕೂತವರು ಸಾಧಕರು, ಬಹಳ ಅದ್ಭುತವಾದ ಸಾಧಕರೆಲ್ಲ ನಾರದಾದಿಗಳು ಉತ್ತರಕ್ಕೆ ಮೋರೆ ಹಾಕಿ ರುದ್ರದೇವನನ್ನು ಕರೀತಾ ಇದ್ದಾರೆ. ನಮ್ಮದು ಎತ್ತರದಲ್ಲಿ ಇರತಕ್ಕಂಥ ಉತ್ತರದ ಗಿರಿಯಲ್ಲಿ ಇರತಕ್ಕವನು ರುದ್ರದೇವ, ಅವನು ದಕ್ಷಿಣಕ್ಕೆ ನೋಡ್ತಾ ಇದ್ದಾನೆ. ನಾವು ಉತ್ತರಕ್ಕೆ ಎತ್ತರಕ್ಕೆ ನೋಡಿದರೆ ನಮ್ಮ ಮೇಲೆ ವಿದ್ಯೆಯ ಸಾಮ್ರಾಜ್ಯವನ್ನೇ ಎಸಿತಾನೆ ಅವನು ಅದ್ಭುತವಾಗಿ. ಇದು ತಂತ್ರ, ಇದು ವಾಸ್ತವ. ಇದನ್ನಿಲ್ಲಿ ಕೃಷ್ಣ ಹೇಳಿದ, ಆಸಕ್ತ ಮನಃ, ಅಯ್ಯ ನನಗೆ ಮೋರೆ ಹಾಕು ಅಂದ, ನನಗೆ ತಿರುಗು ಅಂದ, ನನ್ನನ್ನು ಎದುರಾಗಿಸು ಅಂದ. ಅಧ್ಯಯನ ಮಾಡುವವ ಪೂರ್ವಕ್ಕೆ ಮೊರೆ ಹಾಕು, ಇಲ್ಲ ಉತ್ತರಕ್ಕೆ ಮೊರೆ ಹಾಕು. ಉತ್ತರ ಶಿಸ್ತಿನ ಜ್ಞಾನವನ್ನು ಕೊಡುತ್ತೆ, ಅತ್ಯಂತ ಎತ್ತರದ ವೇದದ ಅರವನ್ನು ಕೊಡುತ್ತೆ, ಅಧ್ಯಾತ್ಮದ ಬೋಧೆಯನ್ನು ಕೊಡುತ್ತದೆ, ವೈರಾಗ್ಯದ ಪಾಠವನ್ನು ಮಾಡುತ್ತೆ, ಒಳಗಿನ ಎತ್ತರವನ್ನು ಸಾರುತ್ತೆ, ನಾಡಿಯ ತುಡಿತವನ್ನು ಒತ್ತುಕೊಡುತ್ತೆ. ಪೂರ್ವ ಇವತ್ತಿನ ಬದುಕನ್ನು ಹಸನು ಮಾಡುತ್ತೆ. ಚೆನ್ನಾಗಿ ವಿಶಾಲವಾದ ಪ್ರಜ್ಞೆಯಲ್ಲಿ ಆತ ಗಟ್ಟಿಮುಟ್ಟಾಗ್ತಾನೆ. ಇದು ಎರಡು ವ್ಯತ್ಯಾಸ. ಎಲ್ಲ ಸಾಧನೆಗಳಿಗೆ ಪೂರ್ವ ಬೇಕು, ಜ್ಞಾನ ಸಾಧನೆಗೆ ಉತ್ತರ ಬೇಕು, ಅಷ್ಟೇ ವ್ಯತ್ಯಾಸ. ಕಲಿಯುವುದಾದ್ರೆ ಉತ್ತರಕ್ಕೆ, ಮತ್ತೇನು ಕೆಲಸ ಮಾಡುವುದಾದ್ರೂ ಪೂರ್ವಕ್ಕೆ, ದೈವಿಕ ಕರ್ಮ ಪೂರ ಪೂರ್ವಕ್ಕೆ. ಊಟ ಇರಲಿ ಇನ್ನೇನೇ ಇರಲಿ, ಆದರೆ ಓದು ಅಂದ ತಕ್ಷಣ ಗೂಡ್ಲೆ ಹಾರಬೇಕು ಉತ್ತರಕ್ಕೆ, ತಿರುಗಬೇಕು. ಇದು ಅದ್ಭುತವಾದ ವ್ಯವಸ್ಥೆ. ಇದನ್ನು ಕೃಷ್ಣ ಹೇಳಿಕೊಟ್ಟ. ಮೈ ಆಸಕ್ತ ಮನಃ, ನಮ್ಮ ಮೋರೆ ತಿರುಗಿತ ಮನಸ್ಸು ತಿರುಗಿತು. ಯಾಕೆಂದರೆ ಮೋರೆ ಎದುರಲ್ಲೇ ಇರುವುದು ಜ್ಞಾನದ ಕೇಂದ್ರಗಳು. ಬಲ ತಲೆ ಎನ್ನುವುದು ಚಿಂತನೆಯ ಕೇಂದ್ರ ಆಗಿದೆ, ಎಡತಲೆ ಎನ್ನುವುದು ತರ್ಕದ ಕೇಂದ್ರ ಆಗಿದೆ. ಅದು ನಾವು ಮೊತ್ತ ಮೊದಲ ಬಾರಿಗೆ ದೇವರೊಳಗೆ ಹೋದಾಗ ಸ್ವಲ್ಪ ಎಡಬದಿಗೆ ತಿರುಗಿದೆವು ಅಂದರೆ, ಅಲ್ಲಿ ನಮಸ್ಕಾರ ಮಾಡಿದೆವು ಅಂದರೆ, ಅದು ನಮ್ಮ ಬಲ ತಲೆ ದೇವರಿಗೆ ಸಿಗುತ್ತೆ ಆಗ ಅನುಗ್ರಹಕ್ಕೆ. ನಾವು ಪ್ರದಕ್ಷಿಣೆ ಹಾಗೆ ಬಂದರೆ ಗರ್ಭಗುಡಿಯ ದೇವರಿಗೆ ನಮ್ಮ ಬಲ ತಲೆ ಸಿಗ್ತಾ ಇರ್ತದೆ. ನಾವು ಅದೊಮ್ಮೆ ಹಿಂದಕ್ಕೆ ತಿರುಗಿ ಅಪ್ರದಕ್ಷಿಣೆ ಬಂದರೆ ಅದು ಅರ್ಧ ಸುತ್ತೇ ಬರಲಿಕ್ಕೆ, ಮತ್ತೆ ಅರ್ಧ ಹಿಂದೆ ಅಂದರೆ ಮತ್ತೆ ಅರ್ಧ ಹಿಂಬದಿ ಹೆಜ್ಜೆ ಹಾಕಿಕೊಂಡು ಹೋದರೆ ಚಂದ, ಬೆನ್ನು ತಿರುಗಿಸದೆ ಹೆಜ್ಜೆ ಹಿಂದೆ ಹಾಕಿದರೆ ನಮ್ಮದು ಬಲ ಹೆಡ್ಡೆ ಬಲ ಹಣೆಯೇ ಅಲ್ಲೇ ಇರ್ತದೆ. ಒಂದೊಮ್ಮೆ ನಾವು ಬೆನ್ನು ತಿರುಗಿಸಿ ಹಿಂದಕ್ಕೆ ಹೋದೆವು ಅಂದರೆ ಮತ್ತೆ ಎಡೆತಲೆಗೆ ಶಿವಲಿಂಗದ ಪ್ರಭಾವ ಬೀಳಲಿಕ್ಕೆ ಶುರು ಆಗ್ತದೆ, ಬಂದದ್ದು ಲಾಭ ಪೂರ್ತಿ ಹಾಳಾಗಿ ಹೋಗ್ತದೆ, ಕಳೆದೋಗ್ತದೆ. ಅಲ್ಲ ಮತ್ತೆ ಅವನ ತೀರ್ಥ ದಾಟಬಾರದು, ಎಲ್ಲಿದೆ ತೀರ್ಥ? ಅಭಿಷೇಕ ಮಾಡುವವರೇನು ಗಂಗಾಳದಲ್ಲಿ ಏನು ಹಾಕಿಲ್ಲ, ಶಾಲಿಗ್ರಾಮ ಹಾಕಿಲ್ಲ, ನೀರು ಹಾಕಲಿಲ್ಲ, ತೀರ್ಥಂತೂ ಹೋಗುವುದಿಲ್ಲ, ಅಲ್ಲಿ ಕುಂಡಿಗೆ ಮಾಡಿ ಒಟ್ಟು ಮಾಡಿದ್ದಾರೆ, ಮತ್ತೆ ಸುತ್ತು ಬರಲಿಕ್ಕೆ ಎಂದಾಡಿ ಇಲ್ಲ. ಅವನಿಗೆ ಅರ್ಧವೇ ಪ್ರದಕ್ಷಿಣೆ, ಹಾಗಾದ್ರೂ ಒಪ್ಪಿದೆ. ಶಿವಂತು ಅರ್ಧಂ ಪ್ರದಕ್ಷಿಣಂ ಉಂಟು, ರುದ್ರದೇವರಿಗೆ ಅರ್ಧ ಪ್ರದಕ್ಷಿಣೆ, ಮತ್ತೆ ಎಲ್ಲಿ ಹೋಗುವುದು? ಅಲ್ಲಿಂದ ಹೊರಗೆ ಹೋಗುವುದು. ಇವತ್ತು ಚಂದ್ರಮೌಳೀಶ್ವರನ ಅದು ಶಿವಾಲಯ ಹೌದೇ, ಪೂರ್ವದಿಂದ ಅದಕ್ಕೆ ಪ್ರವೇಶ ದ್ವಾರ, ಪ್ರದಕ್ಷಿಣೆ ಬಂದ, ಎಲ್ಲಿ ಅದು ನೀರು ಬೀಳುತ್ತಾ ಇತ್ತು, ಹಿಂದೆ ತೀರ್ಥ ಹೋಗ್ತಾ ಇತ್ತು, ಅಲ್ಲಿ ದೊಡ್ಡ ಒಂದು ತೆಂಗಿನ ಮರ ಇತ್ತು ಹಿಂದೆ, ಅಲ್ಲಿವರೆಗೂ ನೀರು ಇಳಿದು ಬರ್ತಾ ಇತ್ತು ದೇವರ ತೀರ್ಥ. ಹಿಂದೆ ಗಂಗಾಳದಲ್ಲಿ ನಿರಂತರ ನೀರು ಹಾಕ್ತಿದ್ರು, ನೀರು ಬೀಳತಾನೆ ಇತ್ತು. 8 ಗಂಟೆ ನೀರು ಬೀಳಬೇಕು ಅಂತ ಕ್ರಮ, ಬೆಳಿಗ್ಗೆ ಪೂಜೆ ಮಾಡಿದರೆ ಮಧ್ಯಾಹ್ನದವರೆಗೆ ನೀರು ಬೀಳುತ್ತದೆ, 4 ಗಂಟೆ ಹಾಕಿತ್ತು. ಮಧ್ಯಾಹ್ನ ಅಭಿಷೇಕ ಮಾಡಿ ಪೂಜೆ ಮುಗಿಸಿ ನೀರು ಹಾಕಿ ಬಂದರೆ ಸಾಯಂಕಾಲ 8 ಗಂಟೆವರೆಗೆ ನೀರು ಇಳಿತದೆ, ರಾತ್ರಿ ಬರೀ 8 ಗಂಟೆ ನೀರು ಹಾಕಿದರೆ ಬೆಳಿಗ್ಗೆ 4 ಗಂಟೆವರೆಗೆ ಇರ್ತದೆ. ಯಾವ ಹೊತ್ತು ಬಂದರೂ ನೀರು ಸಿಗ್ತದೆ ತೀರ್ಥ. ಆ ಗಂಗಾಳದಲ್ಲಿ ಶಾಲಿಗ್ರಾಮ ಇರ್ತದೆ, ನೀರು ಹಾಕಿದರೆ ಗಂಗೆ ಕೆಳಗಿಳಿತಾಳೆ, ಭಗವಂತನ ಪಾದೋದಕ, ರುದ್ರದೇವರ ತಲೆ ಯಾವತ್ತೂ ಗಂಗೆಯಿಂದ ನಿರ್ಮಿತವಾಗಿರ್ತದೆ, ಮುಟ್ಟಿರ್ತದೆ, ನಮಗೆ ಹೊರಗೆ ಬಂದಾಗ ಗಂಗೆ ಸಿಗುತ್ತೆ, ಶಿವನ ತಲೆಯಿಂದ ಇಳಿದು ಬಂದವಳು ಸಿಗ್ತಾಳೆ. ಅದು ಹರಿತಾ ಇತ್ತು ಅಲ್ಲಿ. ಇವತ್ತು ಏನು ಚಂದ್ರೇಶ್ವರಕ್ಕೆ ನಾವು ದಕ್ಷಿಣದಿಂದ ಇಳಿತೇವೆ, ಉತ್ತರದ ಬಾಗಿಲಿದೆ, ಅಲ್ಲಿ ಕೆಳಗಿಳಿದಾಗಲೇ ತೆಂಗಿನ ಕಟ್ಟೆ ಇತ್ತು ದೊಡ್ಡದು, ಅದಕ್ಕೆ ಹೋಗ್ತಿತ್ತು. ಇವತ್ತು ತೆಂಗಿನ ಕಟ್ಟೆ ತೆಗೆದ್ರು, ತೀರ್ಥವನ್ನು ನಿಲ್ಲಿಸಿದ್ರು, ಆದ್ರಿಂದ ಅದು ವಾಸನೆ ಬರಲಿಕ್ಕೆ ಶುರುವಾಯಿತು, ತೀರ್ಥ ಬೀಳುವುದನ್ನು ನಿಲ್ಲಿಸಿದ್ರು, ಮತ್ತೆ ಹಾಗಾಗಿ ಸುತ್ತು ಬರಲಿಕ್ಕೆ ಸಿಕ್ಕಿತು. ಸುತ್ತು ಬಂದರೂ ಹೊರಗೆ ಹೋಗ್ಬೋದು, ಪೂರ್ವದಿಂದ ಇಳಿದು ಉತ್ತರದಲ್ಲಿ ಹೊರಗೆ ಹೋಗ್ಲಿಕ್ಕೆ ಅರ್ಧವೇ ಪ್ರದಕ್ಷಿಣೆ ಆ ಲೆಕ್ಕ. ಆದರೆ ಹಿಂದೋಗ್ಲಿಕ್ಕೆ ಹೇಳಿ, ನನಗೆ ಎಲ್ಲಿ ಗೊತ್ತಿಲ್ಲ, ಇಷ್ಟು ನೋಡ್ತಾ ಇದ್ದೇನೆ ಪ್ರಮಾಣದಲ್ಲಿ, ಹಿಂದೋಗ್ಲಿ ಯಾಕೆ ಹೇಳ್ತಾರೆ ನಾನು ಅರ್ಥ ಮಾಡಿ, ಅರ್ಧವೇ ಅಲ್ವಾ, ಅರ್ಧ ಬರುವ ಮತ್ತೆ ಅರ್ಧ ಎಲ್ಲಿ ಮಾಡುವ, ಹೊರಗೆ ಹೋಗುವ. ಅರ್ಧ ಪ್ರದಕ್ಷಿಣೆ ಆದರೆ ಮತ್ತೆ ಅರ್ಧ ಬಂದ್ರೆ ಇಡೀ ಆಗಲಿಲ್ವಾ? ಅದನ್ನ ಆಸಕ್ತ ಮನಃ ಅನ್ನವಲ್ಲಿ ಎಷ್ಟು ತಂತ್ರವನ್ನು ತುಂಬಿಸ್ತಾನವು. ನೀನು ನನಗೆ ಯಾವತ್ತೂ ಎದುರಾಗಿರಬೇಕು, ಹಿಂಬದಿ ಬರುವಂತಿಲ್ಲ, ನಿನ್ನ ಮುಂಬದಿ ಸಿಗಬೇಕು, ಅದು ಓದುವ ಹಣೆ ಬರಬೇಕು ನನಗೆ. ನಿನ್ನ ಲೆಕ್ಕಾಚಾರದ ತಲೆ ನನಗೆ ಬೇಡ, ಏನ್ ಕೊಡ್ತಿ ಏನ್ ತಗೊಳ್ತಿ ಅನ್ನೋದಿದ್ರೆ ವ್ಯಾಪಾರ ಆಯ್ತು, ನಾನು ಬರೋದಿಲ್ಲ ಅಂದ ದೇವ್ರು. ಆಸಕ್ತ ಮನಃ ಯೋಗಂ ಯುಂಜನ್, ನನ್ನ ಸಮಾವೇಶವನ್ನು ನೀನು ಒಟ್ಟು ಮಾಡಬೇಕು,
ನನ್ನ ಯೋಗವನ್ನು, ಸಂಯೋಗವನ್ನು, ಸಮಾವೇಶವನ್ನು, ಸಮವಾಯವನ್ನು ನೀನು ಇಷ್ಟಪಡಬೇಕು, ನಾನು ಸಿಗಬೇಕು ನಿನಗೆ, ನನ್ನ ದೃಷ್ಟಿಪಾತ ಆಗಬೇಕು, ನನ್ನ ಸಂಸ್ಪರ್ಶ ಆಗಬೇಕು. ಮುಟ್ಟುವಿಕೆ ಅಂದರೆ ದೂರದಲ್ಲಿ ಮುಟ್ಟುವಿಕೆ, ನೋಡುವುದೇ ಮುಟ್ಟುವುದು, ಸನ್ನಿವೇಶ ಹತ್ತಿರದಲ್ಲಿ ಇರುವುದೇ ಸನ್ನಿವೇಶ, ನೆನಪಿನಲ್ಲಿ ಇರುವುದೇ ಯೋಗ. ಅದನ್ನು ನೀನು ನನ್ನಲ್ಲಿ ಮನಸ್ಸನ್ನಿಟ್ಟು ಯೋಗವನ್ನು ಸಂಪಾದನೆ ಮಾಡುತ್ತಾ ಮದಾಶ್ರಯ, ನನ್ನ ಮೇಲೆ ಮನಸ್ಸಿರಬೇಕು, ನಾನೇ ಸರ್ವಸ್ವ ಅಂತ ನಂಬಬೇಕು. ಅಂದರೆ ಮಚ್ಚಿತ್ತ ಮತ್ಪರಹ ಎರಡನ್ನಿಟ್ಟ ಗಟ್ಟಿಯಾಗಿ ಮತ್ತೆ ಅದನ್ನೇ ಬಿಡಿಸಿ ಹೇಳಿದ. ನಾನೇ ದೊಡ್ಡವ ಅಂತಿರುವುದು ಹೇಗೆ ಕೇಳಿದರೆ, ಇನ್ಯಾರನ್ನು ಆಶ್ರಯ ಮಾಡಲಿಕ್ಕಿಲ್ಲ. ನೀನು ಯಜ್ಞವನ್ನು ಯಾಗವನ್ನು ಆಶ್ರಯ ಮಾಡುವುದು, ದಾನ ಧರ್ಮವನ್ನು ಆಶ್ರಯ ಮಾಡುವುದು, ಛತ್ರ ಕಟ್ಟಿಸುವುದು, ರಸ್ತೆ ಕಟ್ಟಿಸುವುದು ಒಂದು ಶುರು ಮಾಡುವುದು, ಯಾವ ಆಸರೆಯಲ್ಲಿ ನೀನಿರಬೇಡ ಅಂದ, ಅದೆಲ್ಲ ಬೇಡ ಅಂದ. ಅಗ್ನಿಯನ್ನು ಆಶ್ರಯಿಸಿಕೊಂಡು, ದಾನ ಧರ್ಮವನ್ನೆಲ್ಲ ಆಶ್ರಯಿಸಿಕೊಂಡು, ಯಾವ್ಯಾವುದೋ ಧರ್ಮ ಕರ್ಮಗಳನ್ನು ಆಶ್ರಯಿಸಿಕೊಂಡು ನನ್ನ ತೃಪ್ತಿಗೆ ಹೊರಟು ಬೇಡ. ನೀನು ಬಾ ಸುಮ್ಮನೆ ಧ್ಯಾನ ಯೋಗಕ್ಕೆ ಬಾ. ಯೋಗಂ ಯುಂಜನ ಮದಾಶ್ರಯ, ಮತ್ತೆ ಮದಾಶ್ರಯ ನಾನೇ ಸರ್ವೋಸ್ವವಾಗಿರೋ ಆಶ್ರಯ ಅಂತ. ಆಶ್ರಯ ಅಂದ್ರೆ ಯನ, ನಾರಾಯಣ ಅಂದ್ರೆ ಶಬ್ದಾರ್ಥ. ನರರಿಗೆ ಎಲ್ಲರಿಗೂ ಒಂದು ಮಹತ್ತಾದ ಆಶ್ರಯ ಕೇಳಿದ್ರೆ ಅದು ನಾರಾಯಣ. ನರವೃಂದ ಅದು ನಾರ, ಅದಕ್ಕೆ ಅಯ್ಯನ ಅಂದ್ರೆ ಆಶ್ರಯ, ಆಸರೆ. ಅದು ನಾರಾಯಣ ಶಬ್ದವೇ ಜೀವಜಾತಗಳಿಗೆಲ್ಲ ಪರಮೋಚ್ಚವಾದ ಆಸರೆಯ ತಾಣ ಅಂತ ಹೇಳ್ತಾ ಉಂಟು. ಅದನ್ನು ದೇವರನ್ನು ಮರೆತು ನಾವು ಯಾರನ್ನು ಆಶ್ರಯ ಹೇಳಲಿಕ್ಕೆ ಇಲ್ಲ, ಹೇಳಬಾರದು. ಅದನ್ನು ಮತ್ತೆ ಕೃಷ್ಣ ಹೇಳ್ತಾನೆ, ನೀನು ಬ್ರಹ್ಮಾಶ್ರಯ, ರುದ್ರಾಶ್ರಯ, ಗಣೇಶಾಶ್ರಯ, ಭೂತೇಶಾಶ್ರಯ ಎಲ್ಲ ಆಗಬೇಡ ಅಂದ. ಇದ್ದಾರೆ ಜನ ಬೇಕಾದಷ್ಟು, ಕೋಟಿಗಟ್ಟಲೆ ದೇವತೆಗಳಿದ್ದಾರೆ ಹೆಸರು ಗೊತ್ತಾಗುದಾದ್ರೆ, ಯಾರನ್ನು ಕರಿಬೇಡ ಅಂದ. ಯಾಕೆ ಕೇಳಿದೆ, ನೀನು ಕರಿಲಿಕ್ಕೋದ್ರೆ ಮೈಯಾಸಕ್ತ ಮನಃ ಆಗುವುದಿಲ್ಲ ನೀನು, ಯಾಕೆ ಆಸಕ್ತ ಆಗುವುದಿಲ್ಲ. ನನ್ನಲ್ಲಿ ಈಶತ್ ಸಕ್ತ ಆಯಿತು, ಅವನಲ್ಲಿಯೂ ಈಶತ್ ಸಕ್ತ ಆಯಿತು. ಕರಿಲಿಕ್ಕಾದಾಗ ಅವರ ನೆನಪಾಗುತ್ತೆ ನಿನಗೆ, ನೆನಪಾಗದೆ ಕರಿಲಿಕ್ಕೆ ಆಗುವುದಿಲ್ಲ. ನೆನಪಾಯಿತು ಅಂದರೆ ನಾನು ಮರೆತೆ ಅಂತರ್ಥ. ನೀನು ಅಲ್ಲ, ನೀನು ನೆನಪಾಗ್ತಾ ಇದ್ದೀಂದ್ರೆ ಅದಾಗೋದಿಲ್ಲ ಅಂತ ದೇವರು. ಯಾಕೆಂದ್ರೆ ನಾನು ಆ ಅಂದಿದ್ದೇನೆ, ಪೂರ ಆ ಅಂದರೆ ಅಭಿವ್ಯಾಪ್ಯ ಅಂತ ಅರ್ಥ, ಪೂರ ಅಂತ ಅರ್ಥ. ಪೂರಾ ನನ್ನ ಮನಸ್ಸನ್ನು ನನ್ನಲ್ಲೇ ಇಡಬೇಕು ನೀನು, ಒಂದೊಂದು ಏಕದೇಶದಲ್ಲಿ ಸ್ವಲ್ಪ ಇನ್ನೊಬ್ಬರಿಗೆ ಅಂತ ಕೊಡಬಾರದು. ನನ್ನನ್ನು ಮಾತ್ರವೇ ಆಶ್ರಯ ನನ್ನಾಗಬೇಕು, ನನ್ನಲ್ಲೇ ನೀನು ಆಶ್ರಯವನ್ನು ಪಡೆದಿರಬೇಕು. ನನಗಿಂತ ದೊಡ್ಡದಾಗಿರತಕ್ಕ ಆಶ್ರಯನ್ನು ನೀನು ಒಪ್ಪಬಾರದು, ಮಾತಾಡ್ಲಿಕ್ಕೆ ಹೋಗಬಾರ್ದು, ಕರಿಬಾರ್ದು. ಯಾರಿಗೂ ಅಂತ ದೊಡ್ಡ ಯೋಗ್ಯತೆ ಇಲ್ಲ. ದೊಡ್ಡ ಆಶ್ರಯ ಅಂದ್ರೆ ನಾನು, ಎಲ್ಲರಿಗೂ ನಾನೇ ಆಶ್ರಯ. ನೀನು ಯಾರನ್ನು ಕರಿತೀಯ ಅವನು ನನ್ನಲ್ಲೇ ಇದ್ದಾನೆ, ಮತ್ತೇನು ಹೇಳುವ ಅಂದ. ಹೀಗೆ ಮಾಡಿಕೊಂಡಾಗ ನೀನು ಖಂಡಿತವಾಗಿಯೂ ನಾನು ಹೇಳುವುದನ್ನು ಅರ್ಥ ಮಾಡಿಕೊಳ್ಳುತ್ತೀಯ, ನಿನಗೆ ಅರ್ಥ ಆಗುತ್ತೆ. ಹಾಗೆ ನೋಡು, ನಿನಗೆ ನಾನು ಪೂರ ಹೇಳುತ್ತೇನೆ ಅಂದ. ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತತ್ ಶೃಣು. ನೀನು ಕೇಳಿದ್ದನ್ನೆಲ್ಲ ಪೂರ್ತಿ ಅರ್ಥ ಮಾಡಿಕೊಳ್ಳುವುದಿಲ್ಲ ಅಂದ ದೇವರು. ನಾನು ಹೇಳುವುದೆಷ್ಟು ಹೇಳಬಹುದು, ಅರ್ಥ ಆಗುವುದು ಹೇಗೆ? ಅದರಿಂದ ಸಮಗ್ರಂ ಅಂದರೆ ನಿನ್ನ ಯೋಗ್ಯತೆ ಎಷ್ಟಾಗುತ್ತೋ ಅಷ್ಟು ಪೂರ ಶೃಣು, ಕೇಳು. ಯಥಾ ಜ್ಞಾಸ್ಯಸಿ ತತ್ ಶೃಣು. ನೀನು ಹೇಗೆ ಯಥಾ ಸಮಗ್ರಂ ಯಥಾ ಅಸಂಶಯಂ ಜ್ಞಾಸ್ಯಸಿ, ಎರಡು ಮುಖ ತಿಳ್ಕೊಳ್ಳಿಕ್ಕೆ. ತಿಳಿಯುವಾಗ ಸಂಶಯ ಬರುವುದು ಹೆಚ್ಚು, ತಿಳಿದಾಗಲೇ ಸಂಶಯ ಬರುವುದು ಮತ್ತೆಂದದು. ಏನು ಗೊತ್ತಿಲ್ಲದವನಿಗೆ ಏನು ಸಂಶಯ ಇಲ್ಲ. ಒಬ್ರು ಹೇಳ್ತಾರೆ, ನಮ್ಗೆ ಯಾವ ಪ್ರಶ್ನೆ ಇಲ್ಲ ಸ್ವಾಮಿ ಅಂತ. ಯಾಕೆ ಕೇಳಿದ್ರೆ, ನಮ್ಗೆ ಎಂತ ಗೊತ್ತೇ ಇಲ್ಲ ಮತ್ತೆ ಸಂಶಯ ಇಲ್ಲಿಂದ ಬರು, ಪ್ರಶ್ನೆ ಇಲ್ಲಿಂದ ಬರು. ಪ್ರಶ್ನೆ ಬರ್ಲಿಕ್ಕೂ ಚೂರು ಗೊತ್ತಿರಬೇಕು, ಸ್ವಲ್ಪ ಸ್ವಲ್ಪ ಗೊತ್ತಿರಬೇಕು, ಆಗ ಪ್ರಶ್ನೆ ಜೋರು ಬರ್ಲಿಕ್ಕೆ ಶುರು ಆಗತ್ತೆ. ಮತ್ತೆ ಇನ್ನೂ ಪ್ರಶ್ನೆಗೆ ಉತ್ತರ ಏನು ಅಂತ ತಿಳ್ಕೊಳ್ಬೇಕು ಅಂತ ಗೊತ್ತಾಗಬೇಕು. ಕೆಲವರಿಗೆ ಪ್ರಶ್ನೆ ಉಂಟು, ಇರ್ಲಿ ಪರವಾಗಿಲ್ಲ, ತಿಳ್ಕೊಳ್ಳಿಕ್ ಹೋದ್ರೆ ಪ್ರಶ್ನೆ ಹೋಗಿಬಿಡ್ತದೆ, ಹೋಗ್ಲಿ ಏನಾಯ್ತು ಮತ್ತೆ ಮಾಡಬೇಕಾಗ್ತದೆ. ಅವ್ರು ಹೇಳುವುದು ಅವರ ಪ್ರಶ್ನೆ ಅಂತ ಕೇಳಿದ್ರೆ, ಅವ್ರು ಬರೆದು ಕೊಡಿ ಅಂದ್ರೆ ಹೇಳಿದ್ರು ಅವ್ರ ಸಂಕೋಚ ಆಗ್ತದೆ. ಏನು ಅದು, ಯಾವ ಪಂಚಾಂಗ ಮಾಡುವುದು ಅಂತ ಗೊತ್ತಿಲ್ಲ, ಅದು ಸಂಶಯ ನಮಗೆ ಅಂದ್ರು. ಅದು ಕೇಳಬಹುದಲ್ಲ ಯಾರ ಹತ್ರ ಆದ್ರೂ. ಬೇಡ, ಕೇಳಲಿಕ್ಕೆ ಹೋದ್ರೆ ಅವರು ಇದು ಪಂಚಾಂಗ ಸರಿ ಅಂತಾರೆ. ಆ ಸರಿ ಆಯ್ತು, ಗೊತ್ತಾಯ್ತಲ್ಲ, ಸಂಶಯವಾಯ್ತಲ್ಲ. ಸಂಶಯ ಹೋದ್ರೆ ಆ ಪಂಚಾಂಗದಿಂದ ಏಕಾದಶಿ ಉಪವಾಸ ಮಾಡಬೇಕಾಗ್ತದೆ, ಅದಕ್ಕೆ ಬೇಡ ಅಂದ್ರು. ಆಯ್ತಲ್ಲ, ಗುಟ್ಟು ಗೊತ್ತಾಯ್ತು ನನಗೆ. ಹೇಗೆ ಇವ್ರು ಯಾವ ಪಂಚಾಂಗ ಒಳ್ಳೆಯದು ಅಂತ ಕೇಳಲಿಕ್ಕೆ ಹೋಗುವುದಿಲ್ಲಂತೆ. ನಿಮ್ಮನೇಲಿ ಯಾವ ಪಂಚಾಂಗ ಬರ್ತದೆ ಕೇಳಿದ್ರು, ಹೇಳಿದ್ರು ನಾನು ಯಾವ ಪಂಚಾಂಗ ತರಿಸೋದಿಲ್ಲ ಅಂದ್ರು. ಯಾಕೆ ಕೇಳಿದ್ದೆ, ಅದು ಯಾವ ಪಂಚಾಂಗ ಸರಿ ಎಂದು ಗೊತ್ತಿಲ್ಲ ಅಂದ್ರು. ಕೇಳಬಹುದಲ್ಲ ಹೇಳಿದೆ ನಾನು. ನಾನೇನು ಹೇಳಲಿಕ್ಕೆ ಹೋಗ್ಲಿಲ್ಲ, ಅವರದ್ದು ತುಳಿತೈಗೊಂಡು ನೋಡ, ಕೇಳಬಹುದಲ್ಲ. ಅದು ಕೇಳಲಿಕ್ಕೆ ಹೋದ್ರೆ ಇದು ಪಂಚಾಂಗ ಸರಿ ಅಂತ ಯಾವುದಾದ್ರೂ ಒಂದು ಹೇಳ್ತಾರ ಅವರು, ನನಗದು ಅರ್ಥ ಆಗ್ತದೆ. ಕೊನೆಗೆ ಆ ಪಂಚಾಂಗದಂತೆ ನಾನು ಏಕಾದಶಿ ಮಾಡಬೇಕಾಗ್ತದೆ. ಈಗ ನನಗೆ ಇಷ್ಟ ಬಂದಾಗ ಮಾಡೋದು, ಮಾಡದಿದ್ದ ತೊಂದರೆ ಇಲ್ಲ. ಅವರ ಏಕಾದಶಿ ಯಾವಾಗ ನೋಡುದು, ಹಿಂದಿನ ದಿವಸ. ಇವರ ಏಕಾದಶಿ ಯಾವಾಗ ನೋಡು, ಮುಂದಿನ ದಿವಸ. ನಾನು ಹಿಂದಿನ ದಿವಸ ನಾಳೆ ಹೇಳುದು, ನಾಳೆ ಬಂದವರಿಗೆ ನಿನ್ನೆ ಆಗಿದೆ ಹೇಳುದು, ಮುಗೀತಲ್ಲ ಅಂದ. ಇಂಥವರಿಗೆ ನಾನು ಕೇಳಿದೆ, ಹಾಗಾದ್ರೆ ನಿಮಗೆ ಏಕಾದಶಿ ಯಾಕೆ ಬೇಕು ಕೇಳಿದೆ. ಬೇಡ, ನಮಗೆ ನಮ್ಮ ಮನೆಯಲ್ಲಿ ಯಾರು ಉಪವಾಸ ಮಾಡುದಿಲ್ಲ ಅಂದ್ರು.
ಪಂಚಾಂಗ ಇರೋದು ಕೇವಲ ಉಪವಾಸಕ್ಕೆ ನೋಡಿ ಗಮ್ಮತ್ತು. ನಮ್ಮ ಹಣೆ ಬರಹ ಅವ್ರು ಹೇಳಿದ್ದು ನಮಗೆ ತಾರೀಕು ಗೊತ್ತಾಗ್ತದೆ, ವಾರ ಗೊತ್ತಾಗ್ತದೆ, ಅದಕ್ಕೋಸ್ಕರ ಕ್ಯಾಲೆಂಡರ್ ಉಂಟು ಮತ್ತೆಂಥದ್ದು ಕೇಳುದು. ಅದು ಹೌದೇ, ಇವತ್ತು ಹೊರಗಿನಿಂದ ನೀವು ಎಲ್ಲಿಯಾದರೂ ಕಾರ್ಯಾಲಯಕ್ಕೆ ಹೋಗುವಾಗ ಯಾವ ತಿಥಿಯಿಂದ ಯಾರಾದರೂ ಕೇಳುತ್ತಾರ? ಅವ್ರಿಗೆ ಗೊತ್ತಿರುವುದು ಒಂದೇ ತಿಥಿ, ಸತ್ತದ್ದು ದಿನ ಮಾತ್ರ. ನಾವು ಒಂದೊಮ್ಮೆ ಅವರಿಗೆ ಇವತ್ತು ತಿಥಿ ಇತ್ತು ಹೇಳಿದರೆ ಹೌದಾ ಯಾರದ್ದು ಕೇಳುತ್ತಾರೆ ಅವ್ರಿಗೆ, ಮತ್ತೆ ಬೇರೆ ಗೊತ್ತಿಲ್ಲ. ಪಾಡ್ಯ ಹುಣ್ಣಿಮೆ ಎಲ್ಲ ಗೊತ್ತಿಲ್ಲ. ತಂದೆ ಸತ್ತದ್ದಕ್ಕೆ ತಾಯಿ ಸತ್ತದ್ದಕ್ಕೆ ತಿಥಿ ಅಂತ ಹೇಳಿದವರು ಭಾಷೆ, ಸ್ವಲ್ಪ ಆದರೂ ಗೊತ್ತಿದ್ದವರು. ಅದು ಗೊತ್ತಿಲ್ಲದವರಿಗೆ ಅರ್ಥವೇ ಇಲ್ಲ. ಜನ ಕೇಳೋದು ವಾರ, ಹೇಳುವುದು ತಾರೀಕು, ಅದರ ಆಚೆಗೆ ಇಲ್ಲ. ಪಂಚಾಂಗ ಯಾಕೆ ಹೇಳಿದ್ರು? ಹೌದು, ಸರಿ ನೋಡ್ಲಿಕ್ಕೆ ಹೋದ್ರೆ ಹೌದು, ಯಾರಿಗೆ ಅದರ ಆಚೆಗೆ ಏನು ಬೇಡ. ಪ್ರತಿನಿತ್ಯದ ಅವಯವಗಳನ್ನು, ಕಾಲದ ಗಡ್ಡೆಗಳನ್ನು, ತಿಥಿವಾರ ನಕ್ಷತ್ರ ಯೋಗ ಕರಣಗಳನ್ನು ಐದನ್ನು ತಿಳಿದವನು ಉತ್ತಮವಾಗಿರತಕ್ಕ ಫಲವನ್ನು ಪಡಿತಾನೆ ಅಂತ ಹೇಳಿದ್ರೆ ಅದನ್ನು ಯೋಚನೆಯೇ ಮಾಡುವುದಿಲ್ಲ ಜನ. ಆ ಕಾಲ ನಿಯಾಮಕನಾಗಿ ಭಗವಂತನ ಐದು ರೂಪಗಳಿವೆ, ಅದರ ಅನುಸಂಧಾನದಿಂದ ನಮಗೆ ಒಳ್ಳೆಯ ಲಾಭ ಆಗ್ತದೆ ಎನ್ನುವ ಎಚ್ಚರವೇ ಇಲ್ಲ. ಸಣ್ಣ ಕೆಲಸದಿಂದ ಕೃಷ್ಣ ಹೇಳಿದಾಗ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ, ಬಹಳ ದೊಡ್ಡದಾದ ಆಪತ್ತಿನಿಂದ ಪಾರಾಗಿ ಸಂಪತ್ತನ್ನು ಪಡೆಯಬಹುದಾದ್ರೆ ನಾವು ಮಾಡುವುದಿಲ್ಲ. ಅದು ನಮಗೆ ಇವತ್ತು ಸಂಶಯ ಅಂದರೆ ಖುಷಿ, ಅಜ್ಞಾನ ಅಂದರೆ ಇಷ್ಟ. ಯಾಕೆ ಕೇಳಿದರೆ ತಿಳ್ಕೊಂಡ್ರೆ ಮಾಡಬೇಕಾಗ್ತದಲ್ಲ ಪಚೀತಿ ಅವರಿಗೆ. ನಮ್ಗೆ ಗೊತ್ತಾಯಿತು ಅಂದರೆ ಶ ಅದನ್ನು ಹಾಗೆ ಮಾಡಬೇಕು, ಮತ್ತೆ ಅದಕ್ಕೆ ಗೊತ್ತಾಗಲಿಕ್ಕೆ ಬರುವುದಿಲ್ಲ ಅಂದೆವು. ಅದಕ್ಕೆ ಕೃಷ್ಣ ಹೇಳಿದ, ನೋಡು ಯಥಾ ಜ್ಞಾಸ್ಯಸಿ ತತ್ಸುಣು ಅಲ್ಲ, ನೀನು ಹೇಗೆ ತಿಳ್ಕೊಳತಿಯಾಗಿ ಕೇಳುವಲ್ಲ, ಅಸಂಶಯಂ ಯಥಾ ಜ್ಞಾಸ್ಯಸಿ ತತ್ಸುಣು, ನೀನು ಸಂಶಯ ಪರಿಹಾರ ಆಗುವ ಹಾಗೆ ನೀನು ಕೇಳಬೇಕು. ಮನಸ್ಸಿನ ಸಂಶಯ ಉಳಿವಾರ, ಸಂಶಯ ಆತ್ಮಾವಿನಶ್ರದಿಯಿಂದ ಕೃಷ್ಣ ಹಿಂದೆ ಹೇಳಿದ್ದ. ಸಂಶಯ ಉಳ್ಕೊಂಡು ಆ ಹೋದರೆ ಅದು ಮನಸ್ಸನ್ನು ಕೊರಿತಾ ಇರ್ತದೆ. ಇದೊಂದು ಕೇಳಲಿಲ್ಲ, ಗೊತ್ತಾಗಲಿಲ್ಲ, ಅದು ಹೇಗೋ ಗೊತ್ತಿಲ್ಲ, ನಮ್ಮ ತೀರ್ಮಾನ ಸರಿಯಿಂದ ಎನ್ನುವುದಕ್ಕೂ ನಮಗೆ ಸಂಶಯ ಕೆಲವೊಮ್ಮೆ, ಹಾಗೆ ಕೊರಿತಾ ಇರ್ತದೆ ಏನು ಮಾಡೋದು ಅಂದಾಜಿಲ್ಲದೆ. ಅದು ಕೇಳಿದ, ಸಂಶಯ ನಿವಾರಣೆ ಆಗುವ ಹಾಗೆ ಕೇಳು. ಸಂಶಯ ಹೋಗಬೇಕಾದ್ರೆ ಒಂದು ಕಷ್ಟ ಏನು ಕೇಳಿದರೆ, ಎಲ್ಲ ಗೊತ್ತಾಗಬೇಕು. ಎಲ್ಲ ಗೊತ್ತಾಗೋದುದೊಂದುಂಟ, ಏನಾದರೂ ಚೂರು ಸಂಶಯ ಇರ್ತದೆ, ಎಷ್ಟಾದರೂ ಸಂಶಯ ಇರ್ತದೆ. ಆದ್ದರಿಂದ ಸಂಪೂರ್ಣವಾಗಿ ಗೊತ್ತಾಗದೆ ಸಂಶಯ ಹೋಗುವುದಿಲ್ಲ. ಸಂಶಯ ಹೋಗಬೇಕಾದ್ರೆ ಸಂಪೂರ್ಣ ಅರಿಬೇಕು. ಸಂಪೂರ್ಣ ಅರಿವು ಎನ್ನುವುದು ಯಾರಿಗೂ ಸಾಧ್ಯ ಇಲ್ಲ, ಎಲ್ಲಿ ಸಾಧ್ಯ ಆಗ್ತದೆ? ಅದೇ ಕೃಷ್ಣ ಹೇಳಿದ, ನಿನ್ನ ಯೋಗ್ಯತೆಯಿಂದ ಸಂಪೂರ್ಣ ಆಗ್ಬೋದಲ್ಲ ಅಂದ. ಸಮಗ್ರಂ ಅಂದ, ಇಡೀ ಜ್ಞಾನ ಪ್ರಪಂಚವನ್ನೇ ತಿಳ್ಕೊಳ್ಬೇಕು ಹೇಳುವುದಿಲ್ಲ, ಅದು ಆಗುವಂಥದ್ದಲ್ಲ. ನಮ್ಮದು ಅಲ್ಪಕಾಲ, ಅಲ್ಪವಾಗಿರತಕ್ಕ ಯೋಗ್ಯತೆ, ಅಲ್ಪವಾದ ಪ್ರಯತ್ನ, ಇದರಲ್ಲಿ ಅಪರಂಪಾರವಾದ ಅನಾದ್ಯನಂತವಾದ ಶಾಸ್ತ್ರ ಸಮುದಾಯವನ್ನು ನಾವು ಅರಿತೇವೆ ಎನ್ನುವ ಹಠ ಏನು? ಹೇಗೆ ಪ್ರಯತ್ನ ಅಲ್ಪ ಇರುವುದು ಆಗುವುದು? ಹೇಗೆ ನಮ್ಮ ಆಯುಷ ಇರುವುದು ಬಹಳ ಕಡಿಮೆ ಆಗುವುದೆಂಥದ್ದು? ಯೋಗ್ಯತೆ ಇರುವುದು ಇನ್ನೂ ಕಡಿಮೆ ಇತ್ತು. ಒಬ್ಬನಿಗೆ ಸಂಸ್ಕೃತದ ಅರಿವೇ ಇಲ್ಲದವನಿಗೆ ನಾವು ಸಾಂಸ್ಕೃತಿಕವಾಗಿ ಸಂಸ್ಕೃತದ ಗ್ರಂಥಗಳ ನೇರವಾಗಿ ಅವನೆದುರು ಓದ್ತಾ ಹಾಡ್ತಾ ಹೋದರೆ ಅವನೇನು ಅರ್ಥ ಆಗ್ತದೆ? ನಿದ್ದೆ ಮಾಡ್ತಾನ ಅವನು ಕೊನೆಗಷ್ಟೇ, ಅದರ ಆಚೆಗೆ ಏನು ಮಾಡುವುದಿಲ್ಲ. ಇದಯ್ಯ ಗ್ರಂಥ, ಇದು ಶಾಸ್ತ್ರ, ಇದು ಅಪರೋಕ್ಷ ಜ್ಞಾನ ಕಾರಕ ಹೇಳಿದರೆ ಅವನು ಕೆನ್ನೆ ತಡ್ಕೊಳ್ತಾನೆ. ಅಯ್ಯೋ ದೇವರೇ, ದಮ್ಮಯ್ಯ ಅರ್ಥವೇ ಆಗದೆಲ್ಲ ಹೇಳ್ತೀರಲ್ಲ ನೀವು, ಎಂಥದ್ದು ಗೊತ್ತಾಗುವುದಿಲ್ಲ ಅಂದ. ಇದು ಎಲ್ಲಿ ಉಂಟೆಲ್ಲ ಕೇಳ್ತಾನೆ, ಇನ್ನೊಂದು ಜನ್ಮಕ್ಕೆ ನೋಡುವ ಅಂತ ಹೋಗಿ ಬಿಡ್ತಾನೆ. ಆದ್ರಿಂದ ಆಗಲಿಲ್ಲ. ಯಾವ ರೀತಿಯಲ್ಲಿ ಯಾವ ಯೋಗ್ಯತೆಯನ್ನು ನಿಂತಿದ್ದಾನೋ ಆ ರೀತಿಯಲ್ಲಿ ಅದರ ಜ್ಞಾನವನ್ನು ಅವನು ಪಡೆಯುವುದರಲ್ಲಿ ಏನು ತಪ್ಪಿಲ್ಲ. ವ್ಯಾಸರು ವೇದವನ್ನು, ಸಮಗ್ರವಾದ ವೇದವನ್ನು, ವೇದದ ಅರಿವನ್ನು ಎಲ್ಲರೂ ಪಡೆಯಬೇಕು ಅಂತ ಹೇಳಲು ಮಹಾಭಾರತದಂದದ್ದು. ಇಲ್ಲಾದ್ರೆ ಮಹಾಭಾರತ ಆಗಬೇಕು, ವೇದ ಇರುವಾಗ ಮಹಾಭಾರತ ಏನು ಅಂದ್ರೆ ಸುಲಭ ಸಾಧ್ಯವಾಗಿ ಪ್ರತಿಯೊಬ್ಬನು ಸ್ತ್ರೀ ಶುದ್ರ ತ್ವಿಜ ಬಂಧು ನಾವು ಹೇಳಿಕೊಂಡು ಪ್ರತಿಯೊಬ್ಬರೂ ಕೈಯಾಡಿಸುವಂತೆ ಅನುಸಂಧಾನ ಮಾಡಿಕೊಳ್ಳುವಂತೆ ಮಾಡಲಿಕ್ಕೆ ಭಾರತ ಅದರಲ್ಲಿ ಇರತಕ್ಕ ಸಾರ ಗೀತೆಯನ್ನಾಗಿತ್ತು, ಇಲ್ಲಾದ್ರೆ ಬೇಡಿತ್ತು. ಹೀಗೆ ಪ್ರತಿಯೊಬ್ಬನು ಅವನ ಯೋಗ್ಯತೆಯಿಂದ ಅರಿಯಬಹುದು, ಅರಿಯಲಿಕ್ಕೇನು ತಪ್ಪಿಲ್ಲ, ತಿಳ್ಕೊಳ್ಳಿಕ್ಕೆ ಹೋಗುವುದು ತಪ್ಪಲ್ಲ, ಯಥಾಮತಿ ಅನುಸಂಧಾನ ಮಾಡುವುದು ತಪ್ಪಾಗುವುದಿಲ್ಲ, ಆಗದೆ ಹೋದರೆ ಬಿಡುವುದು ಅಷ್ಟೇ. ಮತ್ತೆ ಇವತ್ತು ಒಂದೊಂದಿಷ್ಟಿಷ್ಟು ಹಾಕಿರ್ತಾರೆ ವಿಷಯಗಳನ್ನು ಒಂದೊಂದು ತರಗತಿಗೆ, ಎಲ್ಲರಿಗೂ ಎಲ್ಲವೂ ಗೊತ್ತಾಗ್ತದ? ಸತ್ಯ ಹೇಳಲಿಕ್ಕೆ ಹೋದರೆ ಅಧ್ಯಾಪಕರು ಪೂರ್ವ ಗೊತ್ತಿರುವುದಿಲ್ಲ, ಅದಿದ್ದದ್ದೇ. ಅವರು ಹೇಳ್ತಾರೆ, ನಾನಲ್ಲಿ ಇದ್ದಾಗಿ ಹೇಳಿಕೊಟ್ಟು ಬಂದೆ ಸೀತಾ, ಗೊತ್ತಾಯ್ತೋ ಗೊತ್ತಾಗಲಿ ಗೊತ್ತಿಲ್ಲ, ನನಗಂತೂ ಗೊತ್ತಿಲ್ಲ, ಅಲ್ಲಿ ಉಂಟು ನೋಡಿಕೊಳ್ಳಿ ಹೇಳಿ ಬಂದೆ ಅಂದರು. ಮುಗೀತಲ್ಲ, ವಿದ್ಯಾರ್ಥಿಗಳು ಪಾಪ ಕಷ್ಟಪಟ್ಟು ಎಲ್ಲಿಯೋ ನೋಡಿಕೊಂಡು ಯಾರ ಹತ್ರ ಕಲಿತು ಹೇಳ್ತಾರೆ ಬರೀತಾರೆ, ಎಲ್ಲರಿಗೂ ಎಲ್ಲ ಗೊತ್ತಾಗುವುದೇ ಇಲ್ಲ ಅಂದ. ಯಾವಾಗಲೂ ಪೂರ್ತಿ ಇಲ್ಲೇ ಇಲ್ಲ, ಪ್ರತಿಯೊಬ್ಬರದ್ದು ನ್ಯೂನತೆ ಉಂಟೇ ಉಂಟು. ಏಕಂಚ ತತ್ವದೋಜ್ಞಾತ ವಿನಾ ಸರ್ವಜ್ಞತ ಅನ್ನರಹ ಅಂತ, ಒಂದು ಒಬ್ಬನಿಗೆ ಪೂರ್ವ ಗೊತ್ತಾಗುವುದಿಲ್ಲ ಅವನು ಸರ್ವಜ್ಞ ಅಂತ ಅರ್ಥ. ಯಾಕೆ ಅಷ್ಟು ಸಂಬಂಧ ಇರ್ತದೆ ಅಲ್ಲ. ಒಂದು ಸೂಜಿ ಇಷ್ಟು ಸಣ್ಣದು ಗೊತ್ತಾಗುವುದಿಲ್ಲ ಅಂದರೆ ಅದೇ ಗೊತ್ತಾಗುವುದಿಲ್ಲ. ಎಂಥದ್ದು ಒಂದು ಸಣ್ಣ ಸೂಜಿ ಎಂಥದ್ದು
ಗಂಡು ಸೂಜಿಯೋ ಹೆಣ್ಣು ಸೂಜಿಯೋ ಕೇಳ್ತೇವೆ. ಅಯ್ಯ ಅದೇ ಗೊತ್ತಿಲ್ಲ, ಗಂಡು ಸೂಜಿ ಅಂದ್ರೆ ಎಂಥದ್ದು? ಗಂಡು ಸೂಜಿ ಅಂದ್ರೆ ನೀವೇನು ಗುಂಡು ಸೂಜಿ ಹೇಳ್ತೀರ, ಅದು ಗಂಡು ಸೂಜಿ, ಅದರಲ್ಲಿ ತೂತು ಇಲ್ಲ. ಅದು ಹೆಣ್ಣು ಸೂಜಿ ಅಂದ್ರೆ ಅದು ಅದು ಹೊಲಿಯುವಂಥದ್ದು. ಗಂಡು ಸೂಜಿ ಹೊಲಿಲಿಕ್ಕೆ ಆಗುದಿಲ್ಲ, ಚುಚ್ಚಲಿಕ್ಕೆ ಬರ್ತದೆ. ಹೆಣ್ಣು ಸೂಜಿ ಹೊಲಿಲಿಕ್ಕೆ ಬರ್ತದೆ. ಅದನ್ನ ಹೆಣ್ಣು ಸೂಜಿಯೋ ಗಂಡು ಸೂಜಿಯೋ ಹೇಳೋದು ನೀವು, ಯಾವುದೇ ಆಗಲಿ ಒಂದು ಇಟ್ಟುಕೊಳ್ಳಿ. ಅದು ಎಲ್ಲಿ ಹುಟ್ಟಾಯಿತು, ಯಾರು ತಯಾರು ಮಾಡಿದ್ದು, ಆ ತಯಾರು ಮಾಡಿದ ಅಲ್ಲಿಯವರ ಕಾರ್ಯಾಲಯದವರು ಯಾರೆಲ್ಲ ಇದ್ದಾರೆ, ಅವರ ಆಯುಷ್ಯ ಏನು, ಅವರ ರೂಪಗಳು ಏನು, ಅವರಿಗೆ ಮಕ್ಕಳೆಷ್ಟು, ಅವರ ಬದುಕು ಹೇಗೆ, ಯಾರಿಗೆ ಗೊತ್ತುಂಡಿಲ್ಲ, ಇದೆಂದು ಗೊತ್ತೇ ಇಲ್ಲ ನಮಗೆ. ಹಾಗಾದ್ರೆ ಸೂಜಿ ವೃತ್ತ ಅಂತ ಬೇಡ, ಮತ್ತೆಂತ ಬೇಕು? ಯಾವುದಾದ್ರೂ ಒಂದೇ. ಊಟ ಮಾಡ್ತೀರಾ, ಅನ್ನ ಹೇಳ್ತೀರಾ, ಅಕ್ಕಿ ತಿರಿಸ್ತೀರಾ, ಯಾರು ತಯಾರು ಮಾಡಿದ್ದು, ಯಾವ ಗದ್ದೆ, ಎಷ್ಟು ಸಮಯದಿಂದ ಆ ಗದ್ದೆ, ರೈತ ಯಾರು, ಅವನ ಆಯುಷ್ಯಮಾನ ಏನು, ಅವನ ಮಕ್ಕಳ ಕತೆ, ಅಯ್ಯ ಕೇಳಿದ್ರೆ ಯಾವುದು ಗೊತ್ತಿಲ್ಲ ನಮಗೆ. ಎಂಥದ್ದು ಗೊತ್ತಿಲ್ಲ, ಮಕ್ಕಳು ಬೇಡ, ಅವನ ಅಪ್ಪನ ಬಗ್ಗೆ ಮಾತಾಡುವ, ಅದು ಗೊತ್ತಿಲ್ಲ, ಆಚೆ ಗೊತ್ತಿಲ್ಲ, ಈಚೆ ಗೊತ್ತಿಲ್ಲ, ಮತ್ತೇನು ಹೇಳುವ? ಅದರಿಂದ ಯಾವ ವಿಷಯವೂ ಒಬ್ಬರಿಗೆ ಪೂರ ಗೊತ್ತಾಗುವುದು ಅಂತ ಇಲ್ಲ. ಆದರೆ ತಿಳಿಯಬಾರದು ಅಂತ ಇಲ್ಲ, ಹೋಗುವ ತಿಳ್ಕೊಂಡು. ಈ ಅಕ್ಕಿಯಲ್ಲಿ ತಯಾರಾಯಿತು, ಹೋಗುವ ಹೋಗುವ ಹೋಗುವ, ಎಲ್ಲಿವರೆ ಹೋಗುವ ನಾವು, ಎಷ್ಟು ಹೋಗ್ಲಿಕ್ಕೆ ಬರ್ತದೆ? ಗದ್ದೆ ಸಿಗ್ತದೆ, ಮತ್ತೆ ಅದರ ಆಚೆಗೆ ರೈತ ಸಿಕ್ಕಿಯಾನ, ಮತ್ತೆ ತಯಾರು ಮಾಡಿದವರು, ಸಿಪ್ಪೆ ತೆಗೆದವರು, ಅವರು ಸಿಕ್ಕಿಯಾರು, ಆ ನಂತರ ಅದನ್ನು ತಯಾರು ಮಾಡಿದವ, ಅವರೆಲ್ಲ ಇವತ್ತು ಇಲ್ಲಿ ಸಿಗುವುದಿಲ್ಲ. ಮತ್ತೆ ಅಲ್ಲಿ ಸಿಗ್ತಾರೆ, ಅಲ್ಲಿ ಹೋಗಿ ಅಂದ್ರೆ ಹೋಗ್ಲಿಕ್ಕೆ ಆಗತ್ತೆ ನಮಗೆ, ಅಲ್ಲಿ ಸಿಗ್ತಾರೆ ಅಂತ ಖಾತ್ರಿಯನ್ನು ಹೋದ್ರೆ ಅದು ಆಗಲಿಲ್ಲ. ಹೀಗೆ ನಮಗೆ ಎಷ್ಟು ಪ್ರಯತ್ನ ಪಟ್ಟರು ಅದರ ಪೂರ್ವ ಇತಿಹಾಸ ದೊರಕುವುದಿಲ್ಲ, ಮುಂದೆ ಅರ್ಥವಾಗುವುದಿಲ್ಲ. ಒಬ್ಬ ಕುಂಬಾರ ಮಡಕೆ ಮಾಡಿದ, ಇದರ ಆಯುಷ್ಯ ಏನು ಕೇಳಿದರೆ ಯಾರಿಗೂ ಗೊತ್ತಿಲ್ಲ. ಎಷ್ಟು ಜನ ನೀರು ಕುಡಿತಾರೆ ಇದರಲ್ಲಿ ಕೇಳಿದರೆ ಅದು ಗೊತ್ತಿಲ್ಲ. ಎಷ್ಟು ಗಿಡಗಳಿಗೆ ನೀರು ಹಾಕ್ತಾರೆ ಗೊತ್ತಿಲ್ಲ. ಆ ಗಿಡಗಳು ಏನು ಹಣ್ಣು ಕೊಡ್ತಾವೆ ಗೊತ್ತಿಲ್ಲ. ಆ ನೀರು ಕುಡಿದವರು ಏನು ಮಾತಾಡ್ತಾರೆ ಅದು ಗೊತ್ತಿಲ್ಲ. ಏನು ಗೊತ್ತಿಲ್ಲ ನಮಗೆ, ಹೇಳಲಿಕ್ಕೆ ಬರುತ್ತೆ ಇದು ಕೊಡಪಾನ ಭಾರಿ ಚಂದದ ತಯಾರಿಕೆ ಆಗಿದೆ, ಎಷ್ಟು ಜನ ಕೈಗೆ ಹೋಗುತ್ತೋ ಗೊತ್ತಿಲ್ಲ. ಏಕಂಚ ತತ್ವದೋಜ್ಞಾತ ವಿನಾ ಸರ್ವಜ್ಞತಾಂದರ, ಒಂದು ಗೊತ್ತಾಗಬೇಕಾದ್ರೆ ಇಡೀ ವಿಶ್ವವೇ ತೆರೆದುಕೊಳ್ಳಬೇಕು ಅವನಿಗೆ ಅಂತಾರೆ. ಅದ್ಭುತವಾದ ಅರಿವು ಅವನಿಗೆ ಇರಬೇಕಾಗತ್ತೆ. ಆದ್ದರಿಂದ ಕೃಷ್ಣ ಹೇಳಿದ, ಸಮಗ್ರಂ ಯಥಾ ಸ್ಯಾತ್, ನಿನಗೆ ನೀನು ಕಲಿತದ್ದರಲ್ಲಿ ಪೂರ್ಣತೆ ಇರಬೇಕು, ಅದರಲ್ಲಿ ಕಮ್ಮಿ ಇರಬಾರದು. ಒಬ್ಬ ಚಿತ್ರಕಾರನ ನಾವು 5 ವರ್ಷದಲ್ಲಿ ಅವನು ಪೂರ್ಣ ಚಿತ್ರಕಾರ ಅಂತ ಮಾಡಿಕೊಡ್ತೇವೆ. ಒಬ್ಬ ಸಂಗೀತಗಾರನನ್ನು 5 ವರ್ಷದಲ್ಲಿ ಪೂರ್ಣ ಸಂಗೀತಗಾರ, ಅವನು ಹೇಳುವಾಗಲೇ ನಿಮಗೆ ಅರ್ಧಂಬರ್ಧ ಮಾತ್ರ ಹೇಳಿಕೊಟ್ಟದ್ದು, ಪೂರ ಆಗಲಿಲ್ಲ ಹೇಳಿದರೆ ಹಾಗಾದ್ರೆ ನಾನು ಹಾಡೋದು ಬೇಡುವ ಅಂತ ಕೇಳ್ತದೆ ಅದು ಸಂಗೀತ. ನೀನು ಹಾಡು ಪರವಾಗಿಲ್ಲ, ಆದರೆ ಯಾರಿಗೆ ಗೊತ್ತಾಗುವುದಿಲ್ಲ. ಇನ್ನು ಪೂರ್ಣತೆ ಪಡಿಬೇಕಾದ್ರೆ 50 ವರ್ಷ ಸಾಧನೆ ಬೇಕು. ಸರಿ, 50 ವರ್ಷ ಸಾಧನೆಯಲ್ಲಿ ಪೂರ್ಣ ಆಯ್ತಾ? ಆಗಲಿಲ್ಲ, ಇನ್ನು ಬಾಕಿ ಇದೆ. ನಾವು ಕೆಲವೇ ಸಂಹಿತೆಗಳ ಬಗ್ಗೆ ಹೇಳಿತ್ತು. ಸಂಗೀತದಲ್ಲಿ ಸಪ್ತಸ್ವರ ಸ್ಥಾಯಿಯಲ್ಲಿ ಅಷ್ಟು ರಾಗಗಳನ್ನು ಎಳೆದು ತಂದು ಮಾಡಲಿಕ್ಕೆ ನಮಗೇ ಗೊತ್ತಿಲ್ಲ ಅಂತ ಹೇಳ್ತಾರೆ ಹೇಳಿಕೊಟ್ಟವರು. ಮತ್ತೆ ಯಾರಿಗೆ ಗೊತ್ತಿದೆ? ಅದು ಬ್ರಹ್ಮದೇವರಿಗೆ ಗೊತ್ತು, ಸರಸ್ವತಿ ಗೊತ್ತು ಅಂದರೆ ಓ ಸರಿ ತಾನೆ. ಹಾಗೆ ನಾವು ಹೋಗ್ಲಿಕ್ಕೆ ಬರುತ್ತಾ ಆಗುವುದಿಲ್ಲ. ಯಾವ ಕಲೆ ಇರಲಿ, ಯಾವುದೇ ಸಿದ್ಧಾಂತ ಇರಲಿ, ಯಾವುದೇ ಚಿಂತನೆ ಇರಲಿ, ಯಾವುದೇ ಮತ ಇರಲಿ, ಸಮಗ್ರವಾಗಿಲ್ಲ. ಆದರೆ ನಮ್ಮ ಯೋಗ್ಯತೆಗೆ ಬೇಕಾದಷ್ಟು ವಿಪುಲವಾಗಿ ಅದನ್ನು ನಾವು ತಿಳ್ಕೊಂಡದ್ರಲ್ಲಿ ಅಸಮಗ್ರತೆ ಇಲ್ಲದಂತೆ, ನ್ಯೂನತೆ ಬಾರದಂತೆ ನಿಲ್ಲಲಿಕ್ಕೆ ಬರುತ್ತೆ. ಅದನ್ನು ಕೃಷ್ಣ ಹೇಳಿದ, ಸಮಗ್ರಂ ಯಥ ತಥಾ ಶೃಣು ಜ್ಞಾಸ್ಯಸಿ. ನೀನು ಸಮಗ್ರವಾಗಿ ಎಷ್ಟು ತಿಳಿಯಲಿಕ್ಕೆ ಸಾಧ್ಯ ಉಂಟು ಅಷ್ಟು ನಾನು ಹೇಳುತ್ತೇನೆ ಅಂದ. ಅದು ಕೇಳು ಅಂದ. ಕೇಳು ಅಂದ್ರೆ ಕೇಳ್ತಾನೆ ಇದ್ದೇನಲ್ಲ ಅನ್ಬೋದು, ಅವನು ಗಲಾಟೆ ಮಾಡುವುದು. ನೀನು ಕೇಳು ಅಂತ ಹೇಳುದು, ನಾನು ಕೇಳ್ತಾ ಇದ್ದೇನೆ. ಕೃಷ್ಣ ಹೇಳ್ತಾನೆ ಆಗಲ್ಲ, ಇದು ಬೇರೆ ವಿಷಯ, ಇಷ್ಟೊತ್ತು ಕೇಳಿದಾಗಲ್ಲ, ಇಷ್ಟೊತ್ತು ನೀನು ತಯಾರು ಮಾಡಲಿಕ್ಕೆ ನಾನು ಹೇಳಿದ್ದು, ಈಗ ತಯಾರಿಕೆ ಅಲ್ಲ, ಈಗ ಕೇಳಲಿಕ್ಕೆ ಹೇಳೋದು. ಈಗ ಕೇಳಲಿಕ್ಕೆ ಇರುವಂತದ್ದು ಹೇಳ್ತಾರೆ, ಇಷ್ಟವರೆಗೆ ಕೇಳಲಿಕ್ಕೆ ಬೇಕಾದಾಗ ಹೇಳ್ತದೆ, ಇಷ್ಟವರೆಗೆ ಪ್ರವೇಶ ಪರೀಕ್ಷೆ ಆಯ್ತು, ಈಗ ಹಾಗಲ್ಲ, ವಿಷಯವೇನೇರ ಅದು ಈಗ ಕೇಳು ಅಂತಾನೆ. ಇದು ಸುಲಭ ಇಲ್ಲ, ಇದು ಸಾಧನೆಯ ಮಾರ್ಗ ಮಾತ್ರ ಅಲ್ಲ, ಇದು ಕರ್ಮಯೋಗ ಸಿದ್ಧಾಂತ ಅಲ್ಲ, ಇದು ಸುಮ್ಮನೆ ಧ್ಯಾನಕ್ಕೆ ಕೂತ್ರಾಯಿತು, ಇನ್ನು ಕಣ್ಣು ಮುಚ್ಚುವುದಲ್ವ ಅಂದ್ರೆ, ಇನ್ನು ಕಣ್ಣು ಮುಚ್ಚುವುದಲ್ಲ, ಇನ್ನು ಒಳಕಣ್ಣು ತಿಳ್ಕೊಳ್ಳುವುದು ಅಂದ. ಇವ ಈಗ ಸಹಸ್ರಾಕ್ಷ ಆಗಬೇಕು ನೀನು, ನೀನು ಇಂದ್ರನೇ ತಾನೇ, ಮೈ ತುಂಬ ಕಣ್ಣಾಗಬೇಕು, ಈಗ ಮೈ ತುಂಬ ಕಿವಿಯಾಗಬೇಕೀಗ. ಅದಕ್ಕೆ ಶೃಣು ಅಂದ, ಕೇಳುತ್ತಾ ಇದ್ದವನನ್ನು ಕೇಳು ಅಂದ್ರೆ ಇನ್ನಷ್ಟು ಎಳೆಯುವುದು ಹತ್ತಿರಕ್ಕೆ, ಇನ್ನಷ್ಟು ವ್ಯವಧಾನ ಕೊಡು ಅಂತ ಹೇಳುವುದು, ಮತ್ತಷ್ಟು ನೀನು ಗಟ್ಟಿಯಾಗಬೇಕು ಅಂತ ಅರ್ಥ, ನೀನು ಮಾನಸಿಕವಾಗಿ ದೃಢ ಆಗಬೇಕು ಅಂತ ಅರ್ಥ. ಇದು ಸಾಮಾನ್ಯ ಸಂಗತಿ ಅಲ್ಲ, ಇದು ಬಿಟ್ಟುಕೊಡುವಂಥದ್ದಲ್ಲ, ಇದು ಬಿಸಾಡಿ ಬಿಡುವಂಥದ್ದಲ್ಲ, ಇದು ಹರಿಹೋಗ್ಲಿಕ್ಕೆ ಬಿಡಬಾರದು, ಇದರ ಮೇಲೆ ಹೆಚ್ಚು ನಿಗಾ ಇರಬೇಕು ಹೇಳಲಿಕ್ಕೋಸ್ಕರ ಮತ್ತೆ ಕೃಷ್ಣ ಶೃಣು ಅಂತಾನೆ. ಕೇಳುತ್ತಿದ್ದವರಿಗೆ ಕೇಳು ಅನ್ನೋದು ಎಷ್ಟು ಚಂದ ಉಂಟು ನೋಡಿ. ನಾವು ಮನೆಯಲ್ಲಿ ಹೇಳುತ್ತೇವೆ ಮಕ್ಕಳಿಗೆ ಆಗುವಾಗ, ನಾನು ಹೇಳುದು ಕೇಳ್ತದಲ್ಲ ನಿಂಗೆ ಅಂತ, ಅದು ಮತ್ತೆಂತ ಮಾಡುದು ಕೆಪ್ಪವಾದು. ನಮ್ಮ ಮಗುವನ್ನು ಕೆಪ್ಪ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ, ಮತ್ತೆ ನಾವೇ ಹೇಳ್ತೇವೆ ನಿಂಗೆ ಅಂತ ಕೇಳುದಿಲ್ವಾ? ಅಯ್ಯ ಹಾಗಾದ್ರೆ ಕೇಳು, ಕೇಳೋದು ಕೇಳ್ತಾ ಉಂಟಲ್ಲ, ಮತ್ತೆ ಎಂತದ್ದು ಕೇಳು ಹೇಳುದೇನು? ಕೇಳು ಹೇಳಿದ್ರೆ ನೀನು ನನಗೆ ಗಮನ ಕೊಡು ಅಂತ, ನೀನು ಮನಸ್ಸಿಟ್ಟು ಕೇಳು ಅಂತ, ಆ ಮನಸ್ಸಿನಲ್ಲಿ ಅದನ್ನು ಪೂರ್ತಿಯಾಗಿ ಅಚ್ಚೊತ್ತುಕೊಳ್ಳಬೇಕು ಅಂತ, ಅದು ಮರೆತು ಬಿಡುವ ಸಂಗತಿ ಅಲ್ಲ ಅಂತ. ಹೀಗೆ ಸುಮಾರು ಅರ್ಥದಲ್ಲಿ ನಾವು ಎರಡೇ ಅಕ್ಷರದಲ್ಲಿ ಹೇಳಿಬಿಡ್ತೇವೆ ಅದನ್ನು ಕೇಳು ಅಂತ. ನೀನು ಕೇಳಿಸಿಕೊಂಡೆಯಾ? ಸರಿ, ಕೇಳಿಸಿಕೊಂಡೆಯಾ ಅಂದ್ರೆ ಮತ್ತೆ ಎಂತದ್ದು? ಇಷ್ಟೋರಿಗೆ ಏನಾದದ್ದು ಸಂಭಾಷಣೆ ಸಂವಾದ? ಆದ್ರೂ
ಶಿಷ್ಯನ ಮೇಲಿನ ಪ್ರೀತಿಯಿಂದ ಗುರುಗಳು ಕೆಲವೊಮ್ಮೆ ರಹಸ್ಯವಾದ ಉಪದೇಶವನ್ನು ಕೊಡುವಾಗ ಈಗ ಕೇಳಲಿಕ್ಕೆ ಉಂಟು ಅಂತ ಹೇಳ್ತಾರೆ, ಮತ್ತೆ ಹಿಂದೆ ಕೇಳಿದ್ದಕ್ಕಿಂತ ಇದು ವಿಶೇಷ ಅಂತ ಹೇಳಲಿಕ್ಕೆ, ಅವನನ್ನು ಮತ್ತಷ್ಟು ಪ್ರೀತಿಯಿಂದ ಕರೀಲಿಕ್ಕೆ. ಅದಕ್ಕೋಸ್ಕರ ಪಾರ್ಥ ಅನ್ನತ್ತು, ಮೈ ಆಸಕ್ತಮನ ಪಾರ್ಥ. ಪಾರ್ಥ ಅಂದರೆ ಅರ್ಥಂ ಪಾತಿಯಿಂದ, ನೀನು ಅರ್ಥವನ್ನು ಕೇಳ್ತೀಯಲ್ಲ, ಅರ್ಥವನ್ನು ಕೇಳ್ತೀಯಲ್ಲ ಅಲ್ಲಿ, ಅರ್ಥವನ್ನು ಕುಡಿತೀಯಲ್ಲ ಅಂತಿರೋದು. ಪಾನ ಕುಡಿಯುವುದು ಬಹಳ ಸುಲಭ ಅಂತ ಹೇಳಲಿಕ್ಕೆ, ತಿನ್ನುವುದಕ್ಕಿಂತ ಕುಡಿಯುವುದು ಬಹಳ ಸುಲಭ. ನಾಲ್ಕು ಕಿತ್ತಳೆ ಇಟ್ಟು ಎರಡು ಸೇಬು ಇಟ್ಟು ಯಾರಿದು ಸುಲಿದು ತಿಂತಾರೆ ಹೇಳ್ತಾನೆ, ಮತ್ತೆ ಅದನ್ನು ರಸ ತೆಗೆದು ಪಾನಕ ಮಾಡಿಕೊಟ್ರೆ ಓ ಇಷ್ಟೇ ಕಮ್ಮಿಯ, ಇನ್ನೊಂದೆರಡು ಲೋಟ ಇದ್ರೆ ಒಳ್ಳೇದಿತ್ತು ಹೇಳ್ತಾನೆ. ಈಗ ಮೊದಲು ನಾಲ್ಕು ಕಿತ್ತಳೆ ಇಟ್ಟು ಎರಡು ಸೇಬು ಇಟ್ಟು ಜಾಸ್ತಿ ಆಯ್ತು ಅವನಿಗೆ, ಈಗ ಅದು ಕಮ್ಮಿ ಆಯಿತು. ಅದೇ ರಸಂ ತೆಗೆದುಕೊಟ್ರೆ ಯಾರಿಗೂ ಇಷ್ಟ ಆಗತ್ತೆ? ಅದರ ಅರ್ಥ ಪಾನ ಮಾಡುವವನಿಗೆ ಕೇಳುವುದು ಕಷ್ಟ ಆಗಬಹುದು, ಆದರೆ ಕುಡಿಯುವುದು ಬಹಳ ಇಷ್ಟ ಅಲ್ವಾ ಅಂತಾನೆ. ಅದು ಹೌದು. ಆದ್ರಿಂದ ಇದು ಕುಡಿತದಂತಿರಬೇಕು, ಕೇಳಿಕೆ ಎನ್ನುವುದು ಎಷ್ಟು ಸುಲಭವಾಗಿರಬೇಕು. ಮಗುವೂ ಕುಡಿತದೆ, ಮುದುಕನೂ ಕುಡಿತಾನೆ, ಯಾಕೆ ಅವನೇ ಅಲ್ಲಿಲ್ಲ, ಅದಕ್ಕೆ ಮಗುವಿಗೆ ಅಲ್ಲಿ ಬರಲಿಲ್ಲ ಅದಕ್ಕೆ. ಆದ್ರಿಂದ ಕುಡಿಯುವುದು ಎನ್ನುವುದು ಅಬಾಲ ವೃದ್ಧರಿಗೆ ಪ್ರಿಯ, ಹಾಗೆ ನಿನಗೆ ಕುಡಿಯುವಂತೆ ವಿಷಯವನ್ನು ಹೇಳಿಕೊಡ್ತೇನೆ ಅಂತ ಬಹಳ ಸುಲಭವಾಗಿ ಹೇಳ್ತೇನೆ ಅಂದ ಕೃಷ್ಣ. ಬಹಳ ಕ್ಲಿಷ್ಟವಾದ ಪ್ರಮೇಯ ಆದರೂ, ಬಹಳ ಗಟ್ಟಿಯಾದ ಗೋಧಿ, ಅದನ್ನು ಕಡಿಯುವುದೇ ಗೊತ್ತು ರಟ್ಟೆಯವರಿಗಿದ್ದವರಿಗೆ, ಆದರೆ ಅದರ ಮಣ್ಣಿಯನ್ನು ಎಷ್ಟು ಸುಲಭವಾಗಿ ಕೊಡಲಿಕ್ಕೆ ಬರುತ್ತೆ ಮಗುವಿಗೆ, ಹೌದಲ್ಲ? ಮತ್ತೆ ಸಾಯ ಹೊರಟವರಿಗೆ ಅದೇ ಕೊಡುವುದು, ಯಾಕೆ ಅವರಿಗೆ ಬೇರೆ ಎಲ್ಲ ಕೊಟ್ಟರೆ ಅವರಿಗೆ ಸಿಹಿ ಹೆಚ್ಚಾಗಿದೆ ಗೊತ್ತುಂಟು, ಅದಕ್ಕೆ ಅವರಿಗೆ ಮತ್ತೆ ಇದೇ ರಾಗಿಯೋ ಗೋಧಿಯೋ ಹಾಕುವುದು ಅವರಿಗೆ. ಮೊದಲು ತಿಂದದ್ದು ಮಣ್ಣಿಯವ, ಸಾಯ್ಲಿಕ್ಕೆ ಹೋಗುವ ತಿಂದದ್ದು ಮಣ್ಣಿ, ಮತ್ತೆ ಮಧ್ಯೆಯಲ್ಲಿ ಯಾಕೆ ಗಟ್ಟಿ ತಿನ್ಲಿಕ್ಕೆ ಹೋದ? ಅದೇ ತಪ್ಪು ಅವನದ್ದು, ಸುಲಭವಾಗಿರ್ತಿತ್ತು. ಅದನ್ನೇ ಕೃಷ್ಣ ಹೇಳಿದ, ನೀನು ಪಾರ್ಥ ಅರ್ಥಪಾನದ ರುಚಿ ಕಂಡವ, ಅದನ್ನು ಪಾನ ಮಾಡುವ ಹಾಗೆ ವಿಷಯವನ್ನು ತಿಳುಕೋ, ಹೇಳುತ್ತಾ ಇದ್ದೇನೆ. ಎಷ್ಟು ಹೇಳ್ತೇನೆ ಅಂದರೆ, ಮಾಂ ಸಮಗ್ರಂ ಜ್ಞಾಸ್ಯಸಿ ತತ್ಸುಣು, ನನ್ನನ್ನು ಹೇಳುತ್ತೇನೆ ಅಂದ ದೇವರು. ಇಲ್ಲಿ ಅಸಂಶಯಮಾಯಿತು, ಸಂಶಯ ಬಾರದಂತೆ, ಸಂಶಯ ಉಳಿಯದಂತೆ, ಸಂಶಯ ಆಗದಂತೆ ಹೇಳುತ್ತೇನೆ ಕೇಳು ಅಂದ. ಅದರೊಟ್ಟಿಗೆ ಸಮಗ್ರಂ ಜ್ಞಾಸ್ಯಸಿ ತತ್ಸುಣು ಅಂದ, ನೀನು ಸಮಗ್ರವನ್ನು ಕೇಳು. ಸಮಗ್ರ ಅಂದರೆ ಭಗವಂತ, ಮಾಂ ಸಮಗ್ರಂ ಅಂದ. ನೀನು ಉಳಿದವರ ಬಗ್ಗೆ ಕೇಳಬೇಡ, ಅವರು ಯಾರು ಸಮಗ್ರರಲ್ಲ, ಸಮ್ಮು ಅಲ್ಲ ಅಗ್ರರು ಅಲ್ಲ, ಎರಡು. ಸಮ್ ಅಂದ್ರೆ ಸಂಪೂರ್ಣ, ಅಗ್ರ ಅಂದ್ರೆ ಅತ್ಯಂತ ಎತ್ತರದವ ಅಂತ. ಅಗ್ರಪೂಜೆ ಅರ್ಹನಾದವ, ಮೊದಲು ಇದ್ದವ. ಏಕಮೇವ ಆಸೀತ್ ಅಗ್ರೆ ಅಂತಾರೆ, ನಾರಾಯಣವ ಇದಮಗ್ರ ಆಸೀತ್ ನ ಬ್ರಹ್ಮ ನ ಶಂಕರ. ಅಗ್ರದಲ್ಲಿ ಇದ್ದವ ಅಗ್ರಣಿ, ಅವನೇ ಅಗ್ನಿ, ಎಲ್ಲಕ್ಕಿಂತ ಮೊದಲು ಇದ್ದವ. ಎಲ್ಲಕ್ಕಿಂತ ಮೊದಲು ಇದ್ದವ ನಾನು, ಇಡೀ ಸಮಗ್ರ ಪ್ರಪಂಚವೇ ನನ್ನಿಂದ ಕುಣಿಯುವುದು, ನನ್ನಿಂದ ಇಳಿರುವುದು. ಆದ್ರಿಂದ ಬ್ರಹ್ಮರುದ್ರಾದಿಗಳ ಬಗ್ಗೆ ಮಾತಾಡಬೇಡ, ಅವರನ್ನು ದೊಡ್ಡ ಸಂಗತಿ ಮಾಡಬೇಡ. ಅವರು ಯಾರು ಸಂ ಅಲ್ಲ, ಸಂಪೂರ್ಣರಲ್ಲ, ಸರ್ವತಂತ್ರ ಸ್ವತಂತ್ರರಲ್ಲ, ಸಕಲ ಗುಣಗಳ ಸಂಪೂರ್ಣರು ಅಲ್ಲ. ಆದ್ರಿಂದ ಸಮಗ್ರ ವ್ಯಕ್ತಿತ್ವವುಳ್ಳವ ನಾನು ಮಾತ್ರ ಅಂದ. ಇಲ್ಲಿ ದೇವರು ಹೇಳಿಕೊಂಡ, ನಾನು ಪೂರ್ಣ ಅಂತ. ತಾನೇ ಪೂರ್ಣ ಅಂತ ಹೇಳುವಾಗ ಇನ್ನು ನಿರ್ಗುಣ ಭ್ರಮಣನ ಎಲ್ಲಿಂದ ಕರಿಬೇಕು ನಾವು? ಕೃಷ್ಣನೇ ಹೇಳ್ತಾನೆ, ಸಮಗ್ರ ಮಾಂ ಅಂದ, ಸಂಪೂರ್ಣ ತತ್ವವಾದ ನನ್ನನ್ನು, ನನ್ನಲ್ಲಿ ಏನು ಕಮ್ಮಿ ಇಲ್ಲ, ಸಕಲ ಗುಣ ಸಂಪೂರ್ಣನಿದ್ದೇನೆ, ಸರ್ವದೋಷ ದೂರನಿದ್ದೇನೆ, ಇಡೀ ಜಗತ್ತಿನಲ್ಲಿ ತುಂಬಿ ನಿಂತಿದ್ದೇನೆ, ಅದನ್ನು ಮುಂದೆಲ್ಲ ಹೇಳುತ್ತಾನೆ. ಅಂತಹ ಸಮಗ್ರವಾದ ನನ್ನ ಪರಿಚಯವನ್ನು ನಿನಗೆ ಮಾಡಿಸ್ತೇನಂದ. ದಾರ್ಶನಿಕವಾಗಿ, ದಾರ್ಶನಿಕವಾಗಿ ಅಂದರೆ ಪ್ರದರ್ಶನವಾಗಿಯೂ ದರ್ಶನದಲ್ಲಿಯೂ, ಮಾತಿನಲ್ಲಿಯೂ ಪ್ರತ್ಯಕ್ಷದಲ್ಲಿಯೂ, ಪ್ರಾಯೋಗಿಕವಾಗಿಯೂ ಮನಸಾರೆಯೂ ಹೊರಕಣ್ಣಿಗೂ. ಈ ಅದ್ಭುತವಾಗಿ ತನ್ನದ ಆವಿಷ್ಕಾರಕ್ಕೋಸ್ಕರ ಕೇಳುವಂದ ಅಲ್ಲ, ಕುಡಿಯಂದ ಅಲ್ಲ, ನೋಡುವಂತಾನೆ. ಮತ್ತೆ ಎಲ್ಲವೂ ಹೌದಂತಾನೆ. ನೀನು ಮೈ ತುಂಬ ಕಣ್ಣಾಗು, ಮೈ ತುಂಬ ಕಿವಿಯಾಗು, ನೀನೇ ಎಲ್ಲವಾಗಿ ನಿಂತು ಆ ನೆಲೆಯಲ್ಲಿ ನನ್ನ ಸಮಗ್ರ ದರ್ಶನವನ್ನು ಮಾಡಿಕೊ ಅನ್ನುವ ಹಾಗೆ ಅರ್ಜುನನಿಗೆ ಕೇಳಲಿಕ್ಕೆ ಮತ್ತಷ್ಟು ಕುಮ್ಮಕ್ಕು ಕೊಡ್ತಾನೆ ಶ್ರೀಕೃಷ್ಣ. ಶ್ರೀಕೃಷ್ಣ ಅರ್ಪಣಮಸ್ತು.